ಹಾಯ್, ಹೆಲೋ. ಮತ್ತೊಮ್ಮೆ ನಿಮಗೋಸ್ಕರವಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಕ್ವೆಶ್ಚನ್ ನೊಂದಿಗೆ ಬಂದಿದ್ದಾರೆ. ಅದೇ ಭಾರತದ ಭೂಗೋಳ ಶಾಸ್ತ್ರ ಪೊಲೀಸ್ ಸಂಚಿಕೆಯನ್ನ ನಿಮಗೋಸ್ಕರ ತಂದಿದ್ದೇನೆ ಸ್ನೇಹಿತರ. ಇದು ಪೊಲೀಸ್ ಸಂಚಿಕೆಯ ಭಾಗ 10, ಇದು ನೆನಪಿಟ್ಕೊಳ್ಳಿ. 9 ತನಕ ನೀವೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಲಿಂಕ್ ಗಳು ಸಿಗ್ತವೆ, ಅದನ್ನ ಫಾಲೋ ಮಾಡಿ. ಇದು MCQs ಪೊಲೀಸ್ ಸಂಚಿಕೆಯ ಭಾಗ 10ನೇ ವಿಡಿಯೋ. ಅದು ಭೂಗೋಳ ಶಾಸ್ತ್ರ, ಭಾರತದ ಮೇಲಿನ ಭೂಗೋಳ ಶಾಸ್ತ್ರದ ಎಲ್ಲ ಪ್ರಶ್ನೆಗಳ ಅನಾಲಿಸಿಸ್ ನಿಮಗೋಸ್ಕರವಾಗಿ. ರಮೇಶ್ ಶಿಕಾರಿಪುರ ಮರಿಬೇಡಿ, ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ PCPSI ಗೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನ ನಿಮಗೋಸ್ಕರ ಮಾಡಿ ಕೊಡ್ತಾ ಇದ್ದೇನೆ. ಇವತ್ತು ಕೂಡ 2015ರ ಒಂದು ವಿಶ್ಲೇಷಣೆ ಇರ್ತದೆ, ತುಂಬಾ ಅದ್ಭುತವಾದ ಪ್ರಶ್ನೆಗಳಿದೆ. ಕೊನೆ ತನಕ ನನ್ನ ಜೊತೆ ಜಾಯ್ನ್ ಅಲ್ಲಿ ಇರಿ. ಓಕೆ, ಅಕಾಡೆಮಿಲಲ್ಲಿ ದಿ ಬೆಸ್ಟ್ ಕೋರ್ಸ್ ಒಂದು ನಡೀತಾ ಇದೆ, ಅದೇನೆ ಪ್ರೆಸೆಂಟ್ಸ್ ಎ ನ್ಯೂ ಗೋಲ್ ಅಂತ ಕರಿತೀವಿ. ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಬಗ್ಗೆ ಕೂಡ ಇದೆ. ಇದರಲ್ಲಿ KTET, GPSTR ಅಂಡ್ CTET ಗೂ ಕೂಡ ಇಲ್ಲಿ ಕ್ಲಾಸ್ ಗಳಿಗೆ ನಡೀತಾ ಇದೆ. ಸೊ ಇಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂತ ವಿಡಿಯೋ ಸರಣಿಗಳನ್ನ ಕೂಡ ಅಕಾಡೆಮಿ ಅರ್ಪಿಸ್ತಾ ಇದೆ. ಸೊ ಅಕಾಡೆಮಿ ಈ ತರದ ಕ್ಲಾಸ್ ಗಳನ್ನ ಲೈವ್ ಸೆಷನ್ಸ್ ಅನ್ನು ಕೂಡ ಕೊಡ್ತಾ ಇರ್ತದೆ. ಸೊ ಇದರಲ್ಲಿ ನೀವು ಪ್ಲಸ್ ಕ್ಲಾಸ್ ಗಳನ್ನ ನೀವೇನ್ ಮಾಡಬೇಕು, ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗೆ ಪ್ಲಸ್ ಕ್ಲಾಸ್ ಅನ್ನು ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಿಮ್ಗೊಂದು ರೆಫರಲ್ ಕೋಡ್ ಕೇಳ್ತದೆ, ದಯವಿಟ್ಟು ಮರಿಬೇಡಿ. Ramesh99, ಇದು ನನ್ನ ರೆಫರಲ್ ಕೋಡ್ ಅಕಾಡೆಮಿನಲ್ಲಿ. ಇದನ್ನ ಬಳಸಿ ನೀವು ಪರ್ಚೇಸ್ ಮಾಡಿದ್ರೆ 10% ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗ್ತಕ್ಕಂತ ಲಾಭ ಇದೆ. ಓಕೆ, ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ನೋಡ್ತಾ ಇದ್ದೀರಿ, PC 2015ರಲ್ಲಿ ಕೇಳಿರೋ ಪ್ರಶ್ನೆ. No. 1, ಲಿಥೋಸ್ಪಿಯರ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಲಿಥೋಸ್ಪಿಯರ್ ಅಂದ್ರೆ ಏನು ಅಂತ, ಸಸ್ಯಗಳು ಮತ್ತು ಪ್ರಾಣಿಗಳು ಭೂಮಿಯ ಹೊರಗಿನ ಮೇಲ್ಮೈ ಅಥವಾ ಭೂಮಿಯ ಹೊರಪದರ ಅಥವಾ ಯಾವುದು ಅಲ್ಲ. ಸ್ನೇಹಿತರೆ, ಈ ಪ್ರಶ್ನೆ ನೀವು ನೋಡ್ಬೋದು, ಮೂರು ಭಾಗಗಳಾಗಿ ಭೂಮಿಯ ಒಳಪದರವನ್ನ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಅದರಲ್ಲಿ ಒಂದನೇ ಪದರವನ್ನ ಮೇಲಿನ ಲಿಥೋಸ್ಪಿಯರ್ ಅಂತ ಕರಿತೀವಿ, ಹೊರಪದರ. ಇದನ್ನ ಕಸ್ಟ್ ಅಂತ ಕೂಡ ಕರಿತೀವಿ, ಹೊರಪದರ. ಓಕೆ, ಹೊರಪದರ ಕಸ್ಟ್ ಅಂತೀವಿ. ಮಧ್ಯದನ್ನ ಮ್ಯಾಂಟಲ್ ಅಂತ ಕೂಡ ಕರಿತೀವಿ, ಅದು ನಿಮಗೆ ಗೊತ್ತಿದೆ ಅಲ್ವಾ? ಮಧ್ಯದನ್ನ ಏನಂತ ಕರಿತೀವಿ ನಾವು? ಮ್ಯಾಂಟಲ್ ಅಂತ ಕರಿತೀವಿ. ಇದಿಷ್ಟು ಮ್ಯಾಂಟಲ್ ಭಾಗ ಇದು. ಕೆಳಗಡೆದನ್ನ ಕೋರ್ ಅಂತ ಕರಿತೀವಿ, ಅಂತರ ವಲಯ ಅಥವಾ ಅಂತರ್ಶಿಲಾ ಕೇಂದ್ರ ಅಂತ ಕರಿತೀವಿ. ಈ ಮೇಲಿನ ಹೊರಪದರವನ್ನ ಎರಡು ಭಾಗ ಮಾಡ್ತೀವಿ ನಾವು, ಮೇಲಿನ ಹೊರಪದರವನ್ನ ಎರಡು ಭಾಗ ಮಾಡ್ತೀವಿ. ಈ ಹೊರಪದರ ಅನ್ಕಾರಣ ಮಧ್ಯದ್ದು ಮ್ಯಾಂಟಲ್, ಇದು ಮ್ಯಾಂಟಲ್, ಕೆಳಗಡೆದು ಇದು ಕೋರ್. ಓಕೆ, ಇದರಲ್ಲಿ ಎರಡು ಭಾಗ ಮಾಡ್ತೀವಿ ನಾವು. ಇದನ್ನ ಭೂಮಿಯ ಅತ್ಯಂತ ಮೇಲಿನ ಹೊರಪದರ ಅಂತ ಕೂಡ ಕರಿತೀವಿ. ಓಕೆ, ಈ ಹೊರಪದರವನ್ನ ಸಿಯಾಲ್ ಅಂತ ಕೂಡ ಕರಿತೀವಿ ನಾವು, ಸಿಯಾಲ್. ಇದೇ ಹೊರಪದರದ ಒಳ ಮೇಲ್ಮೈಯನ್ನ ನಾವು ಸೈಮಾ ಅಥವಾ ಸೀಮಾ ಅಂತ ಕೂಡ ಕರಿತೀವಿ. ಎರಡು ಪದರಗಳಿವು ನಮ್ಗೆ. ಓಕೆ, ಹಾಗಾಗಿ ಲಿಥೋಸ್ಪಿಯರ್ ಅಲ್ಲಿ ನಮ್ಗೆ ಫಸ್ಟ್ ಅಪರ್ ಮೋಸ್ಟ್ ಅಲ್ಲಿ ಕೂಡ ಇರುತ್ತೆ ಸಾಲಿಡ್ ಮ್ಯಾಂಟಲ್ ರಸ್ತೆಯು ಕೂಡ ನಮ್ಗೆ ಕಂಡು ಬರುತ್ತೆ. ಭೂಮಿಯ ಮೇಲ್ಪದರನೇ ಬೇರೆ ತರ ಇರುತ್ತೆ, ಸಮುದ್ರದ ತಳದಲ್ಲಿರುವ ಮೇಲ್ಪದರನೇ ಬೇರೆ ತರ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಏನ್ ಹೇಳ್ತಕ್ಕಿವೆ ಅಂತಂದ್ರೆ, ಈ ಲಿಥೋಸ್ಪಿಯರ್ ನಲ್ಲಿ ಎರಡು ಭಾಗ, ಅದರಲ್ಲಿ ಭೂಮಿಯ ಅತ್ಯಂತ ಹೊರ ಮೇಲ್ಮೈ ಪದರ ಅಂದ್ರೆ ಇದು ಬಿ, ಭೂಮಿಯ ಹೊರ ಪದರ ಅಂದ್ರೆ ಇದು ಎರಡೂ ಕೂಡ ಸೇರ್ಕೊಂಡು ನಾವು ಹೇಳ್ಬೇಕು ಲಿಥೋಸ್ಪಿಯರ್. ಹಾಗಾಗಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಭೂಮಿಯ ಒಂದು ಅತ್ಯಂತ ಆಳದಕ್ಕೆ ಅಂತಂತಂದ್ರೆ ನಮ್ಗೆ 6378 ಅಂತ ಕೂಡ ಇದನ್ನ ಹೇಳಲಾಗಿದೆ. ಹೀಗೆ ಆಳಕ್ಕೆ ಹೋದಂತೆ ಮೇಲ್ಭಾಗದಲ್ಲಿ ಈ ತರ ನಿಮ್ಗೆ ಕ್ರಸ್ಟ್ ಭಾಗ ನಿಮ್ಗೆ 0 to 80 degree ಆರ್ 100 kilometers ಅಂತ ಕೂಡ ಹೇಳ್ತೀವಿ. ಇದು 100 kilometers ಭಾಗದಲ್ಲಿ ಇದು ಇರ್ತಕ್ಕಂಥದ್ದು ಇದೆ. ಮ್ಯಾಂಟಲ್ ಭಾಗ ನಿಮ್ಗೆ ಗೊತ್ತಿದೆ, ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಮ್ಗೆ ಮ್ಯಾಂಟಲ್ ಸಿಗ್ತದೆ. ಅದು ನಿಮ್ಗೆ 3000 ನೋಡಿ, 2900 ಅಂದ್ರೆ ಹತ್ತತ್ರ 3000 kilometers ನಮ್ಗೆ ಮ್ಯಾಂಟಲ್ ಸಿಗ್ತದೆ. ಕೆಳಗಡೆ ಬರೋದು ಕಸ್ಟ್. ಇದು ಮ್ಯಾಂಟಲ್ ಕೂಡ ನಮ್ಗೆ ಎರಡು ಪಾರ್ಟ್ ಅನ್ನು ಕೂಡ ಮಾಡ್ತೀವಿ.
ಅಷ್ಟಲ್ಲೂ ಕೂಡ ನಾವು ಏನ್ ಮಾಡ್ತೀವಿ, ಓರಲ್ ಕೂಡ ಎರಡು ಪಾರ್ಟ್ ಕೂಡ ಮಾಡ್ತೀವಿ. ಹಾಗಾಗಿ ಇದು ನಮ್ಗೆ ಪ್ರಶ್ನೆ ಕೇಳುವಾಗ ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಓ ಏನಂತ ಅರ್ಥ ಮಾಡ್ಕೋಬೇಕು, ಲಿಥೋಸ್ಪಿಯರ್ ಅಂದ್ರೆ ಭೂಮಿಯ ಹೊರಗಿನ ಮೇಲ್ಮೈ ಅಲ್ಲ, ಭೂಮಿಯ ಹೊರಪದರ. ಹೊರಪದರ ಅದ್ರ ಕೆಳಗಡೆ ಇರೋದು ಮ್ಯಾಂಟಲ್, ಅದ್ರ ಕೆಳಗಡೆ ಇರೋದು ಕೋರ್. ಹಿಂಗೆ ಮೂರು, ಇದನ್ನ ಹೊರಪದರ, ಮಧ್ಯಪದರ, ಒಳಪದರ ಅಂತ ಕೂಡ ಕರಿತೀವಿ. ಹಂಗಾಗಿ ಇದು ಹೊರಪದರದಲ್ಲಿ ಬರ್ತಕ್ಕಂಥದ್ದನ್ನ ಲಿಥೋಸ್ಪಿಯರ್ ಅಂತ ಕೂಡ ಇದನ್ನ ಕರೀತಾರೆ. ಇದರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಬಟ್ ಎಕ್ಸಾಕ್ಟ್ ಆಗಿ ನಾವು ಇಷ್ಟೇ ಕಿಲೋಮೀಟರ್ ಅಂತ ಹೇಳಲಿಕ್ಕೆ ಆಗದೇ ಇಲ್ಲ. ಯಾಕೆಂತಂದ್ರೆ ಇದನ್ನು ಕೂಡ ನಮ್ಮಲ್ಲಿ ವಿಜ್ಞಾನಿಗಳ ಅಂದಾಜು ಮಾಡಿರ್ತಕ್ಕಂಥದ್ದು, ಯಾವುದು ಕೂಡ ಅಕ್ಯುರೇಟ್ ಇಲ್ಲ. ಬುಕ್ ಅಲ್ಲಿ ಇದೆ ಅಂತ ನಾವು ಹೇಳ್ತಾ ಇದ್ರು ಕೂಡ ಇಟ್ಸ್ ನಾಟ್ ಅಕ್ಯೂರ್ಡ್ ಅಂತ ಕೂಡ ಅದನ್ನ ಹೇಳ್ತೀವಿ. ಹಂಗಾಗಿ ಭೂಮಿಯಲ್ಲಿ ಕ್ರಸ್ಟ್, ಮ್ಯಾಂಟಲ್, ಕೋರ್, ಈ ತರ ಇದನ್ನ ಏನ್ ಮಾಡಿದೀವಿ, ಡಿವೈಡ್ ಮಾಡಿರ್ತಕ್ಕಂಥದ್ದು ಇದೆ. ಮತ್ತೆ ಇದರಲ್ಲೂ ಕೂಡ ಮತ್ತೆ ಮತ್ತೆ ಅಂತರ್ವಲಯಗಳನ್ನ ಕೂಡ ನಮ್ಮಲ್ಲಿ ಹೇಳ್ತಕ್ಕಂಥದ್ದು ಇದೆ. ಗುಟೆನ್ಬರ್ಗ್ ಸೀಮಾ ವಲಯ ಅಂತಾನು ಕೂಡ ಇದನ್ನ ಹೇಳ್ತೀವಿ. ಗುಟೆನ್ಬರ್ಗ್ ಸೀಮಾ ವಲಯ ಈ ಎರಡು ಭಾಗಗಳ ಮಧ್ಯದಲ್ಲಿ ಡಿವೈಡ್ ಮಾಡ್ತಕ್ಕಂಥ ಭಾಗಗಳಲ್ಲಿ ಕೂಡ ನಾವು ಇದನ್ನ ಹೇಳ್ತೀವಿ. ಈಗ ಲಿಥೋಸ್ಫಿಯರ್ ಇದೆ, ಕೆಳಗಡೆ ಮ್ಯಾಂಟಲ್ ಇದೆ, ಮಧ್ಯ ಭಾಗದಲ್ಲೂ ಕೂಡ ನಮ್ಗೆ ಡಿವೈಡ್ ಹೇಳ್ತಕ್ಕಂಥದ್ದು ಕೂಡ ಇದಾವ ನಮ್ಮಲ್ಲಿ. ಓಕೆ, ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತೀವಿ, ರ್ಯಾಪಿಡ್ ವಲಯಗಳು ಅಂತಾನು ಕೂಡ ಕರಿತೀವಿ. ಈ ಅನೇಕ ವಿಧಗಳನ್ನ ಕೂಡ ಎಕ್ಸ್ಪ್ಲನೇಷನ್ಸ್ ಕೂಡ ಮಾಡ್ತಾರೆ. ಅಲ್ಲಿಗೆ ನಿಮಗಿದು ಈ ಪ್ರಶ್ನೆಗೆ ಬಹಳ ಇನ್ನರ್ ಡೆಪ್ ಅಲ್ಲಿ ನೀವು ಪಾಠಗಳನ್ನ ಕಲ್ತ್ರೆ ಮಾತ್ರ ಇದು ಗೊತ್ತಾಗತ್ತೆ, ಅದು ಲಿಥೋಸ್ಪಿಯರ್ ಬಗ್ಗೆ. ಓಕೆ, ಹೋಗೋಣಲ್ಲ. ಎಸ್, ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಈಗ ರಿಕ್ಟರ್ ಮಾಪಕವನ್ನು ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ? ರಿಕ್ಟರ್ ಮಾಪಕವನ್ನು ಗಾಳಿಯ ವೇಗ, ಭೂಕಂಪನ, ಶಾಖ ಮತ್ತು ಆಳ. ಯೋಚನೆ ಮಾಡಿಗ ಇತರೆ ಈ ಪ್ರಶ್ನೆಗೆ ನೀವು ನೋಡಬಹುದು, ರಿಕ್ಟರ್ ಮಾಪಕವನ್ನ ಅಳೆಯಲು ಯಾವುದನ್ನ ಅಳೆಯಲು ಅಂದ್ರೆ ಭೂಕಂಪನವನ್ನ ಅಳೆಯಲು ಬಳಸುವ ಸಾಧನ ರಿಕ್ಟರ್. ಓಕೆ, ಶಾಖವನ್ನ ಅಳೆಯತಕ್ಕಂಥದ್ದು ನಿಮ್ಗೆ ಥರ್ಮೋಸ್ ಅಂತ ಕರಿತೀವಿ ನಾವು, ಉಷ್ಣತಾ ಮಾಪಕ ಅಂತ ಕೂಡ ಕರಿತೀವಿ ನೋಡಿ. ಉಷ್ಣತಾ ಮಾಪಕ, ಗಾಳಿಯ ವೇಗವನ್ನ ಅನಿಮೋಮೀಟರ್ ಅಂತ ಕರಿತೀವಿ, ಅನಿಮೋಮೀಟರ್. ನೆಕ್ಸ್ಟ್ ಆಳವನ್ನ ಯಾವ್ದ್ರಲ್ಲಿ ಅಳಿತೀವಿ ಕಮೆಂಟ್ ಮಾಡಿ ನೋಡೋಣ, ಆಳವನ್ನ ಯಾವ್ದ್ರಲ್ಲಿ ಅಳಿತೀವಿ? ಸಮುದ್ರದ ಆಳಗಳನ್ನೆಲ್ಲ ಆಳಗಳನ್ನ ಅಳಿತಾರಲ್ಲ, ಅದು ಫ್ಯಾದಮ್. ಫ್ಯಾದಮ್ ಇದು ಒಂದು ಮೀಟರ್ ಇದು. ಓಕೆ, ಫ್ಯಾದಮ್ ಅದು ಇದು ನಿಮ್ಗೆ ಗೊತ್ತಿದೆ, 6 ಫೂಟ್ಸ್ ಸಮ ಮಾಡ್ತಕ್ಕಂಥದ್ದು, 6 ಅಡಿಗಳಿಗೆ ಒಂದು ಫ್ಯಾದಮ್ ಸಮ ಮಾಡ್ತೀವಿ. ಬಟ್ ಇದು ಡಿವೈಸ್ ಯಾವುದು ಅಂತ ಕೇಳಿದ್ರೆ ಡಿವೈಸ್ಗೆ ಏನಂತ ಕರೀತಾರೆ ಅದನ್ನ ಕೂಡ ನೆನಪಿಟ್ಕೊಳ್ಳಿ, ಅದನ್ನ ಎಕೋ ಸೌಂಡ್ ಡಿವೈಸ್ ಅಂತ ಕೂಡ ಕರಿತೀವಿ ನಾವು. ಏನಂತ ಕರಿತೀವಿ? ಎಕೋ ಸೌಂಡ್ ಡಿವೈಸ್ ಅಂತ ಕರಿತೀವಿ. ಓಕೆ, ಎಕೋ ಸೌಂಡ್ ಡಿವೈಸ್, ಈ ಡಿವೈಸ್ ಅಲ್ಲಿ ಇರೋಂಥದ್ದನ್ನೇ ನಾವು ಫ್ಯಾದಮ್ ಅಂತ ಕೂಡ ಅದರ ಅಳತೆಯ ಫ್ಯಾದಮ್. ಓಕೆ, ಇದನ್ನೇ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮಪ್ಪ ನಿಮ್ಮಪ್ಪ ನಿಮ್ಮಜ್ಜ ನಮ್ಮಜ್ಜ ಅವರೆಲ್ಲ ಅಳಿತಾ ಇದ್ದಿದ್ ಇದೇ ತರ್ರೆ. ಬಟ್ ಇದರಲ್ಲಿ ಏನ್ ಹೊಸದೇನಿಲ್ಲ, ಹೆಂಗೆ ಅಂತ ಗೊತ್ತು ನಿಮಗೂ ಕೂಡ. ಯಾವ್ದಾದ್ರು ಒಂದ್ ದೊಡ್ಡ ಹೊಸ ಪ್ರದೇಶದ ನೀರಿನ ಪ್ರದೇಶಕ್ಕೆ ಹೋದ್ರೆ ಮೊದಲು ಒಂದ್ ಕಲ್ಲನ್ನು ತೆಗೆದು ಎಸಿತಿದ್ವಿ, ಅದು ಸೌಂಡ್ ಬರ್ತಾ ಇತ್ತು, ಜೊತೆಗೆ ಅಲ್ಲಿ ಗುಳ್ಳೆ ಬರ್ತಾ ಇತ್ತು ನೋಡಿ, ಆ ಕಲ್ಲು ತಳ ಮುಟ್ಟುವವರೆಗೂ ಕೂಡ ಗುಳ್ಳೆ ಬರ್ತಾ ಇರ್ತದೆ. ಆ ಗುಳ್ಳೆ ಬರುಗಳ ಆಧಾರದ ಮೇಲೆ ನಮ್ಮ ಅಜ್ಜವರೆಲ್ಲ ಹೇಳ್ತಾ ಇದ್ರು, ಓ ಇದಿಷ್ಟು ಆಳ ಐತೆ ಅಂತ ಒಂದು ಅಂದಾಜು ಮಾಡ್ತಾ ಇದ್ರು. ಅದನ್ನೇ ಎಕೋ ಸೌಂಡ್ ಡಿವೈಸ್ ಅಂತ ಕೂಡ ಕರಿತೀವಿ ನಾವು. ಪ್ರತಿ ಧ್ವನಿ ತರಂಗಾಂತರ ಮಾಪಕ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಏನಂತ ಕರೀತಾರೆ? ಪ್ರತಿ ಧ್ವನಿ ತರಂಗಾಂತರ ಮಾಪಕ ಅಂತ ಕೂಡ ಕರಿತೀವಿ. ಇದರಲ್ಲಿ ಇರ್ತಕ್ಕಂಥದ್ದೇ ಈ ಒಂದು ಫ್ಯಾದಮ್. ಆ ಮೂಲಕವಾಗಿ ಏನ್ ಮಾಡ್ತೀವಿ, ಇದು ಇಷ್ಟು ಆಳ ಇದೆ ಅಂತ ಹೇಳಿ ಕಂಡುಹಿಡಿತಕ್ಕಂಥದ್ದು ಇದೆ. ಭೂಕಂಪನದಲ್ಲೂ ಕೂಡ ಅಷ್ಟೇನೆ, ಭೂಕಂಪನದಲ್ಲಿ ಅಳಿತಕ್ಕಂಥದ್ದು ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ಸಿಸ್ಮೋಗ್ರಾಫ್ ಇದು ಕೂಡ ನಿಮ್ಗೆ ನೆನಪಿರಲಿ. ಯಾಕೆ ಸಿಸ್ಮೋಗ್ರಾಫ್ ಅಂತಂದ್ರೆ, ಈ ಸಿಸ್ಮೋಗ್ರಾಫ್ ಅನ್ನ 1930ರಲ್ಲಿ ಚಾರ್ಲ್ಸ್ ಎಫ್ ರಿಕ್ಟರ್ ಅಂತಕ್ಕಂಥನು ಇದನ್ನ ಕಂಡುಹಿಡಿದ. ಭೂಕಂಪನಗಳ ಗಾತ್ರವನ್ನ ಆತ ನಿರ್ಧರಿಸ್ಲಿಕ್ಕಾಗಿ ಒಂದು ಸ್ಕೇಲ್ ನ ರೆಡಿ ಮಾಡಿದ್ದಾನೆ.
ಅದನ್ನ ಲ್ಯಾಗರಿಥಮಿಕ್ ಮಿಲ್ ಸ್ಕೇಲ್ ಅಂತ ಕೂಡ ಅವನು ಕರೆದದ್ದು. ಮುಂದೆ ಅದನ್ನ ಅವನ ಸವಿನೆನಪು ಉಳಿಸೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದ್ರೆ, ನಾವು ಲ್ಯಾಗರಿಥಮಿಕ್ ಸ್ಕೇಲ್ಗೆ ನಾವು ರಿಕ್ಟರ್ ಸ್ಕೇಲ್ ಅಂತ ಕೂಡ ಕರೆದ್ವಿ. ಹಂಗಾಗಿ ರಿಕ್ಟರ್ ಸ್ಕೇಲ್ ಅಂದ್ರೆ ಅದು ಅಳತೆಯ ಮಾಪನ, ನೆನಪಿಟ್ಕೊಳ್ಳಿ. ರಿಕ್ಟರ್ ಸ್ಕೇಲ್ ಅಂದ್ರೆ ಏನಂತ ಹೇಳ್ಬೇಕು, ಇದು ಅಳತೆಯ ಮಾಪನ. ಹಾಗಾದ್ರೆ ಡಿವೈಸ್ ಯಾವುದು ಅಂತ ಕೇಳಿದ್ರೆ, ಡಿವೈಸ್ ಸಿಸ್ಮೋಗ್ರಾಫ್ ಅಂತ. ಸಿಸ್ಮೋಗ್ರಾಫ್ ನಲ್ಲಿ ಇರ್ತಕ್ಕಂಥದ್ದೇ ಇದು. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಈ ತರಂಗಾಂತರಗಳ ತೀವ್ರತೆಯನ್ನ ಹೇಳ್ತಕ್ಕಂಥದ್ದೇ ನಮ್ಗೆ ರಿಕ್ಟರ್ಸ್ ಮಾಪಕದಲ್ಲಿ ಬರ್ತಕ್ಕಂಥ ಗ್ರಾಫ್ ಇಂದ. ಹಂಗಾಗಿ ಸಿಸ್ಮೋಗ್ರಾಫ್ ಅಂತ ಕೂಡ ಕರಿತೀವಿ. ಭೂಮಿಯ ಮೇಲ್ಮಟ್ಟದಲ್ಲಿ ಈ ತರ ಒಂದು ಡಿವೈಸ್, ಅದು ಈ ತರ ಇಟ್ಲಾಗಿರುತ್ತೆ. ಈ ಒಂದು ಡಿವೈಸ್ ನ ಒಂದು ವೈಬ್ರೇಷನ್ಸ್ ಇಂದ, ಇದರ ಈ ಪ್ಲೇಟ್ ನ ವೈಬ್ರೇಷನ್ಸ್ ಇಂದ ಇಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಈ ಗುಂಡು ಅಳ್ಳಾಡ್ತಾ ಇರುತ್ತೆ. ಈಗ ಅಳ್ಳಾಡಿದಾಗ ಇದರ ತುದಿಗೆ ಒಂದು ಪೆನ್ ಅನ್ನ ಹಾಕಲಾಗಿರುತ್ತೆ. ಆ ಪೆನ್ ಆ ಗೆರೆಯ ಮೇಲೆ ಇದು ಈ ರೀತಿ ಮುಂದೆ ಹಿಂದೆ ಅಲ್ಲಾಡಿದಾಗ ಈ ತರ ತೋರಿಸುತ್ತೆ. ಅದು ಎಷ್ಟು ಜೋರಾಗಿ ಅಳ್ಳಾಡುತ್ತೋ ಅದರ ಆಧಾರದ ಮೇಲೆ ಭೂಕಂಪನದ ತೀವ್ರತೆಯನ್ನ ಏನ್ ಮಾಡ್ತಾರೆ, ಅಳಿಲಾಗತ್ತೆ. ಅವಾಗ ನಮ್ಗೆ ಪ್ರೈಮರಿ ವೇವ್ಸ್, ಸೆಕೆಂಡರಿ ವೇವ್ಸ್, ಟರ್ಷರಿ ವೇವ್ಸ್ ಗಳ ಬಗ್ಗೆ ಮಾಹಿತಿ ಮತ್ತು ಅವುಗಳ ತೀವ್ರತೆ ನಮ್ಗೆ ಸಿಗ್ತಕ್ಕಂಥದ್ದು. ಈಗ ಲ್ಯಾಗರಿಥಮಿಕ್ ಮಿಲ್ ಸ್ಕೇಲ್ ಅಂತ ಕೂಡ ಕರಿತೀವಿ ಒರಿಜಿನಲಿ ಅದು, ಬಟ್ ಅದಕ್ಕೆ ಏನಂತ ಹೆಸರಿಟ್ಟಿವಿ ನಾವು ರಿಕ್ಟರ್ ಅಂತ ಕೂಡ ಅದನ್ನ ಕರಿತೀವಿ. ಇದರ ಮೂಲಕ ಅಳಿತೀವಿ. ಡಿವೈಸ್ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಸಿಸ್ಮೋಗ್ರಾಫ್, ಅದು ಕೂಡ ನಿಮ್ಗೆ ನೆನಪಲ್ಲಿ. ನೆಕ್ಸ್ಟ್ ಬರೋಣ, ಮೂರನೇ ಪ್ರಶ್ನೆ ಚೆನ್ನಾಗಿದೆ. ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತೆ? 6 ನಾಟಿಕಲ್, 12 ನಾಟಿಕಲ್. ಸ್ನೇಹಿತರ ನೆನಪಿಟ್ಕೊಳ್ಳಿ, ಇದು ನಮ್ಗೆ ಒರಿಜಿನಾಲಿಟಿ ಆಗಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಭಾರತದ ಸಾಗರದ ಸಾರ್ವಭೌಮತೆ ಇರೋದು 12 ನಾಟಿಕಲ್ ಮೈಲ್ ಅಂತ. ನಿಮ್ಗೆ ಇದನ್ನ ನಾನು ತೋರಿಸ್ತಾನೆ ಇದ್ದೀನಿ, ನೆನಪಿಟ್ಕೊಳ್ಳಿ. 9ನೇ ಕ್ಲಾಸ್, ಓಕೆ, 9th ಕ್ಲಾಸ್, 9th ಕ್ಲಾಸ್ ಎನ್ ಸಿ ಇ ಆರ್ ಟಿ ಪುಸ್ತಕದಲ್ಲಿ ಈ ಪಾರ್ಟಿ ಕ್ಲಾರಿಟಿ ಕೊಟ್ಟಿದ್ದಾನೆ. ನಮ್ಮಲ್ಲಿ ಸುಮ್ಮನೆ ಒಂದು ಅಂದಾಜು ಕೊಟ್ಟಿರ್ತಾನೆ, ಬಟ್ ಇದು ನೋಡಿ ಎನ್ ಸಿ ಆರ್ ಟಿ ನಲ್ಲಿ ಕ್ಲಾರಿಟಿ ಕೊಟ್ಟಿರ್ತಾನೆ. ಏನ್ ಕೊಟ್ಟಿದ್ದಾನೆ ಅಂತಂತಂದ್ರೆ, ಈ ಪುಸ್ತಕ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡುತ್ತೆ. ಹೆಂಗೆ ಅಂತಂದ್ರೆ, ಭಾರತದ ಈ ಒಂದು ವಲಯದಲ್ಲಿ 6 ನಾಟಿಕಲ್ ಮೈಲ್ ಅನ್ನ ಈ ತರ ಗುರುತಿಸಲಾಗಿದೆ. 12 ನಾಟಿಕಲ್ ಮೈಲ್ ಅನ್ನ ಈ ತರ ಗುರುತಿಸಲಾಗಿದೆ. ಈ 12 ನಾಟಿಕಲ್ ಮೈಲ್ ನಮ್ಗೆ ಬಂದ್ರೆ ಅದನ್ನ ಕಿಲೋಮೀಟರ್ ಗೆ ಕನ್ವರ್ಟ್ ಮಾಡೋದಾದ್ರೆ 21.9 ಅಂತ ಕರಿತೀವಿ. 21.9 ಹತ್ತತ್ರ 22 ಕಿಲೋಮೀಟರ್ ಸಿಗತ್ತೆ. ಈ 12ನ್ನೇ ಉಲ್ಟಾ ಮಾಡಿದ್ರೆ ನೀನ್ ನೆನ್ ಪಿಡ್ಕೊಂಡ್ಬಿಡ್ಬೋದು ಕಿಲೋಮೀಟರ್. ಓಕೆ, ಅಲ್ಲಿ ಅವನ್ಗೆ ಹೇಳ್ತಾನೆ, ಒಂದು ಸ್ಟ್ಯಾಟ್ಯೂಟ್ ಮೈಲ್, ಕಾಮನ್ ಮೈಲ್ ಅನ್ನ ಸ್ಟ್ಯಾಟ್ಯೂಟ್ ಮೈಲ್ ಅಂತ ಕೂಡ ಕರಿತೀವಿ. ಒಂದು ನಾಟಿಕಲ್ ಮೈಲ್ ಅಂತ ಇಂಚ್ ಕೇಳಿದ್ರೆ ನಿಮ್ಗೆ 72,960 ನೋಡಿ, ಇಂಚ್ ಲೆಕ್ಕದಲ್ಲೂ ಕೂಡ ಕೊಟ್ಟಿದ್ದಾನ. ಹಂಗಾರೆ 1 ನಾಟಿಕಲ್ ಮೈಲ್ ಎಷ್ಟು ಅಂತಂದ್ರೆ 1.8 ಕಿಲೋಮೀಟರ್. ಎಕ್ಸಾಕ್ಟ್ ಬೇಕು ಅಂದ್ರೆ 1.852 ಅಂತ ಕರಿತೀವಿ. ನಾಟಿಕಲ್ ಮೈಲ್ ಗಳನ್ನ ಹೇಗೆ ಫಿಕ್ಸ್ ಮಾಡ್ತಾರೆ ಅಂತನೂ ಕೂಡ ತಿಳ್ಕೊಳ್ಳಿ. ನಿಮ್ಮ ಬೈಕ್ ಅಲ್ಲಿ ಹೆಂಗೆ ಸ್ಪೀಡೋ ಮೀಟರ್ ಇರುತ್ತಲ್ಲ ನಿಮ್ಮ ಬೈಕ್ ಅಲ್ಲಿ, ಹಾಗೆ ಹಡಗುಗಳ ಮೇಲೆ ಏನಾಗಿರುತ್ತೆ, ಒಂದು ಸ್ಪೀಡೋ ಮೀಟರ್ ಹಾಕಿರ್ತಾನೆ ಹಡಗುಗಳಲ್ಲೂ ಕೂಡ. ಹೌ ಮಚ್ ಯು ಡಿಸ್ಟೆನ್ಸ್ ಯು ಟ್ರಾವೆಲ್ ಅಂತ ಹೇಳಿ ಅದ್ರಲ್ಲಿ ಗೊತ್ತಾಗುತ್ತೆ. ಒಂದು ಇನ್ನೊಂದು ರಾಡಾರ್ ಗಳ ಮ್ಯಾಪ್ ಗಳ ಮುಖಾಂತರವೂ ಕೂಡ ಕಂಡುಹಿಡಿತಾರೆ. ಹೀಗೆ 12 ನಾಟಿಕಲ್ ಮೈಲ್ ಅನ್ನ ಇಲ್ಲಿ ಮುಂಬೈನ ಹಡಗೇನಾದ್ರು ದಾಟು ಅಂತಂದ್ರೆ, ಇದು ಪಾಕಿಸ್ತಾನದ ಬಾರ್ಡರ್ ಒಳಗಡೆ ಎಂಟ್ರಿ ಆದ್ರೆ ಪಾಕಿಸ್ತಾನದವ್ರು ಅವನ್ನ ಕರ್ಕೊಂಡು ಹೋಗ್ತಾರೆ, ನಮ್ಮಲ್ಲಿ ಬಂದಿದಿ ಬಾ ಅಂತ. ಇಲ್ಲಿ ಶ್ರೀಲಂಕಾ ಒಂದು ನಾಟಿಕಲ್ ಅಲ್ಲಿ ನಾವು ಪ್ರವೇಶ ಕೊಟ್ರೆ ಶ್ರೀಲಂಕಾ ತಗೊಂಡು ಹೋಗುತ್ತೆ. ಇಲ್ಲಿ ಮಯನ್ಮಾರ್ ಎಂಟ್ರಿ ಕೊಟ್ರೆ ಅವ್ರ ದೇಶ ತಗೊಂಡು ಹೋಗ್ತಾರೆ. ಈ ಕಡೆ ಥಾಯ್ಲೆಂಡು, ಈ ಕಡೆ ಇಂಡೋನೇಷ್ಯಾ, ಮಲೇಷಿಯಾ, ಜಾವಾ, ನುಗಿನಿ, ಸುಮಾತ್ರ ಶುರು ಹೋಯ್ತಾರೆ, ಈ ಕಡೆ ಮಾಲ್ಡೀವ್ಸ್. ಹಿಂಗಾಗಿ ಇಷ್ಟು ದೇಶಗಳಲ್ಲಿ ನಾವು 12 ನಾಟಿಕಲ್ ಮೈಲ್ ಒಳಗಡೆ ಇದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನ ಅಥವಾ ಯಾವುದೇ ರೀತಿಯಾದಂತಹ ಯುದ್ಧಾಭ್ಯಾಸಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ.
ಬೈ ಚಾನ್ಸ್ ಈ ನಾಟಿಕಲ್ ಮೈಲ್ ಅನ್ನ ಏನಾದರೂ ದಾಟಿ ನಾವು ಹೋದ್ರೆ ಇದಕ್ಕೆ ನಮಗೆ ಆ ದೇಶದ ಪರ್ಮಿಷನ್ಸ್ ತಗೊಳ್ಬೇಕಾಗತ್ತೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ವ್ಯಾಪಾರ ಮಾಡುವಾಗ ಆ ದೇಶಗಳ ಬಾರ್ಡರ್ನ ದಾಟಬೇಕಲ್ಲ. ಮತ್ತೆ ಹೇಗೆ ಅಂತಂದ್ರೆ, ಅವಾಗೂ ಕೂಡ ಅಷ್ಟೇ, ನಿಮ್ಮ ಹಡಗು ಅಲ್ಲಿ ಬರ್ತದೆ ಅಂತಂದ್ರೆ ನಿಮ್ಮ ರಾಡಾರ್ ಸಿಗ್ನಲ್ಸ್ ಗಳ ಮುಖಾಂತರ ನೀವು ಅದನ್ನ ಕಳಿಸ್ಬೇಕು, ಅಲ್ಲಿ ಪರ್ಮಿಷನ್ಸ್ ಅನ್ನ ತಗೊಳ್ಬೇಕು, ಆಮೇಲೆ ನೀವು ಎಂಟ್ರಿ ಆಗ್ಬೇಕು. ಅದು ಬರೀ ನಾಟಿಕಲ್ ಮೈಲ್ಸ್ ನಿಮ್ಗೆ ಇಲ್ಲಷ್ಟೇ ಮಾಡ್ತಾರೆ ಅನ್ನೋದಾಯ್ತು. ಹಂಗಾದ್ರೆ ವಾಯುಯಾನದಲ್ಲೂ ಕೂಡ ಇದೆ, ವಾಯುಯಾನದಲ್ಲೂ ಕೂಡ ಅಂತರಿಕ್ಷದಲ್ಲೂ ಕೂಡ ನಮ್ಗೆ ಫಿಕ್ಸ್ ಮಾಡಿರ್ತಾರೆ, ಇದು ನಮ್ಮ ಬಾರ್ಡರ್, ಇದು ನಿಮ್ಮ ಬಾರ್ಡರ್ ಅಂತ. ಮೊನ್ನೆ ನೀವು ನಮ್ಮ ಭಾರತೀಯ ಪೈಲಟ್ ಒಬ್ಬ ಅವರ ದೇಶದ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಎಂಟ್ರಿ ಆದ ಅನ್ನೋ ಕಾರಣಕ್ಕಾಗಿ ಆಕಾಶದಲ್ಲೇ ಅವನನ್ನ ಹೊಡೆದುರುಳಿಸಿದ್ರಲ್ವಾ, ಪ್ಯಾರಾಚೂಟ್ ಮುಖಾಂತರ ಅಲ್ಲಿ ಇಳಿದ ಅನ್ನೋ ಕಾರಣಕ್ಕೆ ಅಭಿನಂದನ್ ಕೇಸ್ ಅಲ್ಲಿ ನೋಡಿದಿರ. ಮತ್ತೆ ಈಗ ಇಂಗ್ಲೆಂಡ್ ನ ಅಥವಾ ಅಮೆರಿಕಾದ ಅಧ್ಯಕ್ಷ ಏನಾದ್ರು ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಅಂತಂದ್ರೆ ಅವಾಗ್ಲೂ ಕೂಡ ಅಷ್ಟೇ, ಪೂರ್ತಿ ಲೈನ್ ನ ಕ್ಲಿಯರ್ ಮಾಡಿಕೊಡ್ಬೇಕಾಗತ್ತೆ ಅವ್ರಿಗೆ. ಹಂಗಾಗಿ ಬಹಳಷ್ಟು ಖರ್ಚು ಬರೋದು ಯಾಕೆ ಅಮೆರಿಕನ್ ಪ್ರೆಸಿಡೆಂಟ್ಸ್ ಅಂತಂದ್ರೆ, ಅಮೆರಿಕದಿಂದ ಇಲ್ಲಿವರೆಗೇನು ಕೂಡ ಸ್ಪೇಸ್ ನ ಲೈನ್ ಗಳನ್ನ ನಾವೇ ಏನ್ ಮಾಡ್ಬೇಕು, ಕ್ಲಿಯರ್ ಮಾಡಿ ಕೊಡ್ಬೇಕಾಗತ್ತೆ. ಸೊ ಅವಾಗ ಹೈ ಕಾಸ್ಟ್ ಕೂಡ ನಮ್ಗೆ ಆ ದೇಶಗಳಿಂದ ಸಂಭವಿಸಬೇಕಾಗತ್ತೆ. ಹಂಗಾಗಿ ಇದನ್ನ ನೀವು ಚೆನ್ನಾಗಿ ಏನ್ ಮಾಡ್ಬೇಕು, ಅರ್ಥ ಮಾಡ್ಕೋಬೇಕು. ನಾಟಿಕಲ್ ಸ್ಮೈಲ್ ನ ವಿಚಾರ ಅಷ್ಟೇ ಅಲ್ಲ, ಅಂತರಿಕ್ಷದಲ್ಲೂ ಕೂಡ ನಮ್ಗೆ ಏನ್ ಮಾಡ್ತಾರೆ, ಈ ಒಂದು ಏರಿಯಾವನ್ನ ಗುರುತು ಮಾಡಿರ್ತಾರೆ. ನೆಕ್ಸ್ಟ್ ಬರೋಣ. ಈ ಕೆಳಗಿನ ಅವಳಲ್ಲಿ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನು ಅಪೇಕ್ಷಿಸುತ್ತದೆ ಅಂತ ಇದೆ. ಓಕೆ ಸ್ನೇಹಿತರೆ, ಈ ಪ್ರಶ್ನೆ ನೀವು ನೋಡ್ಬೋದು, ಭಾರತದ ಯಾವ ಬೆಳೆಯು ನೀರಿನ ನಿಲ್ಲುವಿಕೆಯನ್ನ ಕೇಳುತ್ತೆ ಅಂತಂದ್ರೆ, ದಟ್ ಈಸ್ ಪ್ಯಾಡಿ. ಪ್ಯಾಡಿಗೆ ತುಂಬಾನೇ ನೀರಿನ ಅವಶ್ಯಕತೆ ನಮಗೆ ಬೇಕಾಗುತ್ತೆ. ಇದು ನಾವು ಅನ್ಕೊಂಡಿದ್ದು ಓಲ್ಡ್ ಮೆಥಡ್ ಆಫ್ ಪ್ಯಾಡಿ ಕಲ್ಟಿವೇಷನ್ಸ್ ಅಲ್ಲಿ ನೀರಿನ ನಿಲ್ಲುವಿಕೆ ಬೇಕಾಗಿತ್ತು, ಬಟ್ ಈಗ ನಮ್ಮಲ್ಲಿ ನೀರಿನ ನಿಲ್ಲುವಿಕೆ ಅವಶ್ಯಕತೆ ಇಲ್ಲ. ಭಾರತದಲ್ಲಿ ಹೊಸದಾಗಿ ಉತ್ಪಾದನೆ ಮಾಡತಕ್ಕಂತಹ ಕೃಷಿ ವಿಧಾನಗಳನ್ನ ನಾವು ಜಪಾನ್ ಇಂದ ಭಾರತಕ್ಕೆ ಏನ್ ಮಾಡಿದೀವಿ, ಮೈಗ್ರೇಟ್ ಮಾಡಿದೀವಿ. ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಶ್ರೀ ಪ್ಯಾಡಿ ಕಲ್ಚರ್ ಅಂತ, ಶ್ರೀ ಪ್ಯಾಡಿ ಕಲ್ಚರ್ ಅಂತ ಕೂಡ ಕರಿತೀವಿ, ಶ್ರೀ ಭತ್ತ ಪದ್ಧತಿ ಅಂತ. ಈ ಪದ್ಧತಿಯ ಮುಖಾಂತರ ಏನ್ ಮಾಡಬಹುದು ಅಂತಂದ್ರೆ, ಅತ್ಯಂತ ಕಡಿಮೆ ನೀರಿನಲ್ಲಿ ಹೆಚ್ಚು ಭತ್ತವನ್ನ ಬೆಳಿಬಹುದು. ಈ ಸಿಸ್ಟಮ್ ಅಲ್ಲಿ ಕೂಡ ಅಷ್ಟೇನೆ, ನೀವು ಡ್ರೈ ಲ್ಯಾಂಡ್ ಅಲ್ಲೂ ಕೂಡ ಬರೀ ಹಸಿ ಮಾಡಿದ್ರೆ ಸಾಕು ಭೂಮಿಯನ್ನ, ಅಲ್ಲೂ ಕೂಡ ಪ್ಯಾಡಿಯನ್ನ ಉತ್ಪಾದನೆ ಮಾಡಬಹುದು. ಗದ್ದೆಗಳೇ ಬೇಕು ಅಂತ ಏನಿಲ್ಲ. ಈಗ ಬೆಂಗಳೂರಿನ ನಮ್ಮ ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾನಿಲಯವು ಕೂಡ ರಾಗಿ ಭತ್ತ ಜೋಳ ಹೇಗೆ ನೀವು ರಾಗಿ ಜೋಳ ಇವುಗಳನ್ನ ಹೇಗೆ ಒಣ ಭೂಮಿನಲ್ಲಿ ಡ್ರೈ ಲ್ಯಾಂಡ್ ಅಲ್ಲಿ ಕೂಡ ಬೆಳೀತಿದಿರಲ್ಲ, ಅದೇ ರೀತಿಯಲ್ಲೂ ಕೂಡ ನೀವು ಡ್ರೈ ಲ್ಯಾಂಡ್ ಅಲ್ಲಿ ಕೂಡ ಪ್ಯಾಡಿ ಕಲ್ಟಿವೇಷನ್ಸ್ ಮಾಡಬಹುದು. ಅದಕ್ಕೆ ಬೇಕಾದಷ್ಟು ಪ್ರಾತ್ಯಕ್ಷತೆಗಳನ್ನ ನಮ್ಗೆ ಯಾವುದು ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯ ಕೂಡ ಕೊಡ್ತಾ ಇದೆ. ಹಂಗಾಗಿ ಶ್ರೀ ಪ್ಯಾಡಿ ಕಲ್ಚರ್ ನೀವು ಇದನ್ನ ಯೂಸ್ ಮಾಡಿ ಮಾಡ್ತಾ ಇದ್ವಿ. ಅಂದ್ರೆ ಶ್ರೀ ಪ್ಯಾಡಿ ಕಲ್ಚರ್ ಯಾವ ದೇಶದ್ದು ಅಂತ ಕೇಳುತ್ತಾ ನಮ್ಗೆ, ICAR ಇದನ್ನ ರಿಪೋರ್ಟ್ ಮಾಡಿತ್ತು ಮೊನ್ನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜಪಾನ್ ನಿಂದ ಇದು ಭಾರತಕ್ಕೆ ಪರಿಚಯವಾದಂತ ಕಲ್ಚರ್ ಇದು. ಓಕೆ, ಅತ್ಯಂತ ಕಡಿಮೆ ನಮ್ಮಲ್ಲಿ ಅವನು ಹೇಳ್ತಾನೆ, ಒಂದು ಎಕರೆಗೆ ನಮ್ಮ ಭಾರತದಲ್ಲಿ ಪ್ಯಾಡಿ ಕಲ್ಟಿವೇಷನ್ಸ್ ತುಂಬಾನೇ ಡೌನ್ ಇರ್ತದೆ. ಎಷ್ಟಿರ್ತದೆ ಅಂದ್ರೆ 20-30 ಕ್ವಿಂಟಲ್ ಬೆಳೀತಕ್ಕಂಥದ್ದು ಇದೆ ನಮ್ಮಲ್ಲಿ, ತುಂಬಾ ಕಡಿಮೆ. ಬಟ್ ಇದೇ ಶ್ರೀ ಪ್ಯಾಡಿ ಕಲ್ಚರ್ ನ ಭಾರತದಲ್ಲೇ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಏನಾಗಿದೆ, ಅದು 40-60 ಕ್ವಿಂಟಲ್ ವರೆಗೆ ಇಂಪ್ರೂವ್ ಆಗ್ತಾ ಇದೆ ಅಂತ. ದಟ್ ಈಸ್ ದ ಯುಟಿಲೈಸೇಷನ್ ಆಫ್ ದ ಲ್ಯಾಂಡ್ ಅಂತ ಕರಿತೀವಿ. ಭೂಮಿಯನ್ನ ಅಚ್ಚುಕಟ್ಟಾಗಿ ಬಳಸೋದು, ನೀರನ್ನು ಅಚ್ಚುಕಟ್ಟಾಗಿ ಬಳಸ್ತಕ್ಕಂಥದ್ದು, ಇದು ಶ್ರೀ ಪ್ಯಾಡಿ ಕಲ್ಚರ್ ಅಂತ ಕೂಡ ಕರಿತೀವಿ. ವರ್ಲ್ಡ್ ಅಲ್ಲಿ ಇದನ್ನ ಅಳವಡಿಸ್ಕೊಳ್ತಾ ಇರ್ತಕ್ಕಂಥ ದೇಶಗಳು ತುಂಬಾನೇ ಇದೆ. ಅದರಲ್ಲಿ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಪ್ಯಾಡಿಯನ್ನ ಬೆಳೀತಕ್ಕಂತ ದೇಶ ಯಾವುದು ಅಂತಂದ್ರೆ ಚೀನಾ. ಹೈಯೆಸ್ಟ್ ಪ್ಯಾಡಿಯನ್ನ ಇದು ಬೆಳೆಯುತ್ತೆ, ಹೆಚ್ಚು ಕಡಿಮೆ 148 ಮೆಟ್ರಿಕ್ ಟನ್ ಅನ್ನ ಬೆಳೆಯುತ್ತೆ ಚೀನಾ. ಭಾರತ ಹತ್ತತ್ರ ಬೆಳಿತೀವಿ, 122 ಮೆಟ್ರಿಕ್ ಟನ್ ಅನ್ನ ಭಾರತ ಬೆಳೀತಾ ಇದೆ. ಸೊ ಹಂಗಾಗಿ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ, ಭಾರತ ಎರಡನೇ ಸ್ಥಾನದಲ್ಲಿ ಬರ್ತದೆ, ಚೀನಾ ಮೊದಲನೇ ಸ್ಥಾನದಲ್ಲಿ ಬರ್ತದೆ, 4th ಪ್ಲೇಸ್ ಅಲ್ಲಿ ಇಂಡೋನೇಷ್ಯಾ ಅಂಡ್ ವಿಯೆಟ್ನಾಂ ಕೂಡ ಬರ್ತವೆ, 3rd ಅಂಡ್ 4th. ಹಂಗಾಗಿ ವರ್ಲ್ಡ್ ಲೆವೆಲ್ ಅಲ್ಲಿ ನಿಮ್ಗೆ ಭಾರತ ಬೆಳೆಯುವ
ಭತ್ತ ಬೆಳೀತಕ್ಕಂತ ರಾಷ್ಟ್ರಗಳ ಕ್ರಮಾನುಗತ ತಿಳಿಸಿ ಅಂದ್ರೆ ಫಸ್ಟ್ ಭಾರತ, ಸೆಕೆಂಡ್ ಚೀನಾ, ಅಲ್ಲ ಫಸ್ಟ್ ಚೀನಾ ಸೆಕೆಂಡ್ ಭಾರತ, ಓಕೆ ಒಂದು ಚೀನಾ ಎರಡು ಭಾರತ ಮೂರು ಇಂಡೋನೇಷ್ಯಾ ನಾಲ್ಕು ವಿಯೆಟ್ನಾಂ ಅಂತ ಕೂಡ ಕರಿತೀವಿ. ಓಕೆ ಇದು ಕರೆಕ್ಟ್ ಆಗಿ ನಿಮ್ಗೆ ನೆನಪಿಟ್ಕೊಳ್ಳಿ. ಭಾರತದಲ್ಲೂ ಕೂಡ ಅಷ್ಟೇ ವೆಸ್ಟ್ ಬೆಂಗಾಲ್ ಕೂಡ ಬೆಳೀತದೆ, ಆಂಧ್ರ ಪ್ರದೇಶ್ ಇಸ್ ದ ಟಾಪ್ ವರ್ಲ್ಡ್. ಅದರಲ್ಲೂ ಕೂಡ ಅತ್ಯುತ್ತಮ ಭತ್ತವನ್ನ ಬೆಳೆಯುವಂತಹ ಅತ್ಯುತ್ತಮ ದಿ ಬೆಸ್ಟ್ ಕ್ವಾಲಿಟಿ ಪ್ಯಾಡಿ ಗ್ರೋನಿಂಗ್ ಮಾಡ್ತಕ್ಕಂಥದ್ದು ಯಾವುದು ರಾಜ್ಯ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಪಂಜಾಬ್ ದಿ ಬೆಸ್ಟ್ ಕ್ವಾಲಿಟಿ ಆಗಿರ್ತಕ್ಕಂಥ ಪ್ಯಾಡಿಯನ್ನ ಬೆಳೆಯುತ್ತೆ. ಅದರಲ್ಲೂ ಕೂಡ ಅಷ್ಟೇ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಅತ್ಯಂತ ಹೆಚ್ಚು ರಫ್ತು ಮಾಡುವ ಅಕ್ಕಿ ಎಲ್ಲಿದು ಅಂತಂದ್ರೆ ಅದು ಪಂಜಾಬ್ದು. ಇದು ಕೂಡ ನಿಮ್ಗೆ ಸರಿಯಾಗಿ ನೆನಪಿಡ್ಗಳಿ. ಕರ್ನಾಟಕ ವಲಯಕ್ಕೆ ಬಂತಂದ್ರೆ ನಿಮಗೆ ಗೊತ್ತಿದೆ ಕರ್ನಾಟಕದಲ್ಲಿ ಕೂಡ ಅಷ್ಟೇನೆ ರಾಯಚೂರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದೇಶ. ಹಂಗಾಗಿ ಪ್ಯಾಡಿ ಬಗ್ಗೆ ಇಷ್ಟೊಂದು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೀವೇನ್ ಮಾಡ್ಬೇಕು ತಿಳ್ಕೋಬೇಕು. ನೆಕ್ಸ್ಟ್ ಕ್ವಶನ್ಸ್ ಬರೋಣ. ಈ ಕೆಳಗೆ ನೋಡಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪಿಸುತ್ತಿದೆ? ಈ ಕೆಳಗೆ ನೋಡಲ್ಲಿ ಯಾವ ಗ್ರಹವು ಸೂರ್ಯನಿಗೆ ಸಮೀಪವಿದೆ ಅಂತ ಕೇಳಿದೀವಲ್ವಾ. ಸೊ ದಿಸ್ ಇಸ್ ದ ಆನ್ಸರ್ ಬುಧ. ಇಸ್ ದ ಈಸಿಯೆಸ್ಟ್ ಕ್ವಶನ್ಸ್. ನಿಮ್ಗೆ ಗೊತ್ತಿದೆ ಬುಧ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಗ್ರಹ ಇದು ನಿಮ್ಗೆ ಗೊತ್ತು. ಆಮೇಲೆ ಬರೋದು ಶುಕ್ರ, ಆಮೇಲೆ ಭೂಮಿ ಇದೆ, ಆಮೇಲೆ ಮಂಗಳ, ಆಮೇಲೆ ಗುರು, ಆಮೇಲೆ ಶನಿ, ಆಮೇಲೆ ಯುರೇನಸ್, ಆಮೇಲೆ ನೆಪ್ಚೂನ್ಸ್. ಇಷ್ಟು ಗ್ರಹಗಳ ಬಗ್ಗೆ ಕಳೆದ ಎಪಿಸೋಡ್ಗಳಲ್ಲಿ ಕೆಳಗಡೆ ಲಿಂಕ್ ಕೂಡ ಸಿಗ್ಬೋದು ನಿಮ್ಗೆ. ಅಲ್ಲೆಲ್ಲ ಕೂಡ ನಾನು ಇದರ ಎಂಟು ಗ್ರಹಗಳ ಬಗ್ಗೆ ಸವಿಸ್ತಾರವಾಗಿ ಕೂಡ ಹೇಳಿದೀನಿ, ಅದನ್ ಕೂಡ ನೋಡ್ಕೊಳ್ಳಿ. ಮತ್ತೆ ಮಂಗಳ ಮತ್ತೆ ಗುರು ಇದೆಯಲ್ಲ, ಇದರ ಮಧ್ಯದಲ್ಲೇ ಬರ್ತಕ್ಕಂಥದ್ದು ಕ್ಷುದ್ರ ಗ್ರಹಗಳು ಅಂತ. ಓಕೆ, ಕ್ಷುದ್ರ ಗ್ರಹಗಳು ಅಂತಂದ್ರೆ ಇವು ಗ್ರಹಕ್ಕೆ ಇರುವಂತ ಸ್ಥಾನಮಾನಗಳು ಇರೋದಿಲ್ಲ, ಈ ಗ್ರಹಗಳಿಗೆ ನಿರ್ದಿಷ್ಟವಾದಂತಹ ಆರ್ಬಿಟ್ ಆಕ್ಸಿಸ್ ಕೂಡ ಇರೋದಿಲ್ಲ, ಒಂದು ಪಥ ಅಂತ ಇರೋದಿಲ್ಲ. ಇವು ಕೆಲವೊಮ್ಮೆ ಪಥವನ್ನ ಬದಲಾಯಿಸ್ತಾ ಇರ್ತವೆ, ಆಚೆ ಈಚೆ ಹೋಗ್ತಾ ಇರ್ತವೆ, ಹಂಗಾಗಿ ಅವುಗಳನ್ನ ಕ್ಷುದ್ರ ಗ್ರಹಗಳು ಅಂತ ಕೂಡ ಕರೀತಾರೆ. ಹಂಗಾಗಿ ಮಂಗಳ ಮತ್ತು ಗುರುವಿನ ಮಧ್ಯದಲ್ಲಿ ಬರ್ತಕ್ಕಂಥವನ್ನ ಕ್ಷುದ್ರ ಗ್ರಹಗಳು ಅಂತ ಕೂಡ ಕರಿತೀವಿ ನಾವು. ನೆಕ್ಸ್ಟ್ ಬರೋಣ, ಆರನೇ ಪ್ರಶ್ನೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್, ಏನಳತ್ತೆ ಕ್ವಶನ್ಸ್ ಅಂತಂದ್ರೆ, ಒಂದು ಕೃಷಿ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಎರಡು ಮೂರು ಬೆಳೆಗಳು ಟೂ ಆರ್ ಮೋರ್ ಕ್ರಾಪ್ಸ್ ಬೆಳೆಗಳು ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ? ಜೀವನಾಧಾರ ಬೆಳೆಗಾರಿಕೆ, ನೆಲದ ಉಪಯೋಗದ ಬೆಳೆಗಾರಿಕೆ, ವಾಣಿಜ್ಯ ಬೆಳೆಗಾರಿಕೆ, ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತ ಕರಿತೀವಿ. ಸ್ನೇಹಿತರ ಈ ಪ್ರಶ್ನೆ ನೋಡಿ, ಒಂದು ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಎರಡು ಮೂರು ಬೆಳೆಗಳನ್ನ ಬೆಳೆಯುವುದನ್ನ ಏನಂತ ಕರೀತಾರೆ ಅಂತ. ಇದಕ್ಕೆ ಪರಿಶ್ರಮ ಪೂರ್ಣ ಬೆಳೆಗಾರಿಕೆ ಅಂತ ಗೂಗಲ್ ಟ್ರಾನ್ಸ್ಲೇಟ್ ಹಾಕಿದಾರೆ ಅಷ್ಟೇ, ಕರೆಕ್ಟ್ ಆಗಿ ಇದು ಟ್ರಾನ್ಸ್ಲೇಟ್ ಆಗಿಲ್ಲ ಇದು. ಓಕೆ, ಕರೆಕ್ಟ್ ಆಗಿ ಇದು ಟ್ರಾನ್ಸ್ಲೇಟ್ ಆಗಿಲ್ಲ. ಗೂಗಲ್ ಟ್ರಾನ್ಸ್ಲೇಟ್ ಈ ತರ ಮಿಸ್ಟೇಕ್ಸ್ ಆಗತ್ತೆ, ಅವಾಗ ನಾವು ಏನಾಗ್ತೀವಿ ಎಡವಟ್ಟಾಗ್ಬಿಡ್ತೀವಿ. ನಮ್ಮಲ್ಲಿ ಎರಡ್ ರೀತಿ ಆಗಿರ್ತಕ್ಕಂತ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಏನಿದೆ, ಒಂದು ಕೆಲವರಿಗೆ ಮಿಶ್ರ ಬೇಸಾಯ ಎಂದರೇನು ಕನ್ಫ್ಯೂಸ್ ಇದೆ, ವರ್ಸಸ್ ಮಿಶ್ರ ಬೆಳೆ ಪದ್ಧತಿ ಬಗ್ಗೆನೂ ಕೂಡ ಕನ್ಫ್ಯೂಷನ್ಸ್ ಇದೆ. ಮಿಶ್ರ ಬೆಳೆ ಪದ್ಧತಿಯನ್ನೇ ಪರಿಶ್ರಮ ಅಲ್ಲ, ಅದು ಭೂಮಿ ಪೂರ್ಣ ಬೆಳೆಗಾರಿಕೆ ಅಂತ ಕೂಡ ಇದನ್ನ ಕರಿತೀವಿ ನಾವು ಆಕ್ಚುಲಿ. ಅದನ್ನ ಮಿಶ್ರ ಬೇಸಾಯ ಅಂದ್ರೆ ಬೇಸಾಯದ ಜೊತೆಗೆ ಪಶುಪಾಲನೆ ಮಾಡುವುದನ್ನ. ಓಕೆ, ರೈಸಿಂಗ್ ಆಫ್ ಕ್ರಾಪ್ಸ್, ರೇರಿಂಗ್ ಆಫ್ ಅನಿಮಲ್ಸ್ ಇದ್ರೆ ಅದು ಮಿಶ್ರ ಬೇಸಾಯ, ಕೃಷಿ ಜೊತೆಗೆ ಪಶುಪಾಲನೆ ಇರಬೇಕು. ಮಿಶ್ರ ಬೆಳೆ ಅಂದ್ರೆ ಒಂದು ಪ್ಲಾಟ್ ಅಲ್ಲಿ ನಾವು ಒಂದು ಏಕದಳ ಪ್ಲಸ್ ಮತ್ತೆ ದ್ವಿದಳ ಎರಡು ಸಿಸ್ಟಮ್ ಅಲ್ಲಿ ಬೆಳೆಯೋದನ್ನ ನಾವೇನಂತೀವಿ ಮಿಶ್ರ ಬೆಳೆ ಅಂತ ಕೂಡ ಕರಿತೀವಿ. ಯಾಕೆ ಈ ತರ ಬೆಳೀತಾ ಇದ್ರು? ನಮ್ಮ ಹಿಂದಿನ ಕಾಲದ ಜೀವನಾಧಾರ ಬೇಸಾಯ ಕ್ರಮದಲ್ಲಿ ಇದನ್ನ ಬೆಳೀತಾ ಇದ್ರು. ಕಾರಣ ಏನು ಅಂದ್ರೆ ಫರ್ಟಿಲಿಟಿಯನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ನೀವು ಏಕದಳ ಬೆಳೆಯನ್ನ ಬೆಳೆದ್ರೆ ಇದು ಭೂಮಿಯಲ್ಲಿರೋ ಸಾರಜನಕವನ್ನ ವಾತಾವರಣಕ್ಕೆ ಬಿಡುತ್ತೆ. ಏಕ ಬೆಳೆ ಪದ್ಧತಿ ಅಂದ್ರೆ ಏಕದಳ ಧಾನ್ಯಗಳನ್ನ ಬೆಳೆದ್ರೆ ಭೂಮಿಯಲ್ಲಿರೋ ಸಾರಜನಕವನ್ನ ಬೆಳೆಸ್ಕೊಳುತ್ತೆ, ವಾತಾವರಣಕ್ಕೆ ಬಿಡುತ್ತೆ. ನೀವು ದ್ವಿದಳವನ್ನ ಏನಾದ್ರೂ ಬೆಳಿತೀರಾ ಅಂತಂದ್ರೆ ವಾತಾವರಣದಲ್ಲಿರೋ ಸಾರಜನಕವನ್ನ ಭೂಮಿಗೆ ಕಳಿಸ್ತಾ ಇರುತ್ತೆ. ಹಂಗಾಗಿ ಒಂದು ಏಕದಳವನ್ನ ಬೆಳೆದ್ಮೇಲೆ ಇನ್ನೊಂದು ದ್ವಿದಳ ಬೆಳೆದ್ರೆ ಅದನ್ನ ಬೆಳೆ ಆವರ್ತನಾ ಪದ್ಧತಿ ಅಂತ ಕರಿತೀವಿ.
ಕ್ರಾಪ್ ರೊಟೇಷನಲ್ ಪ್ಯಾಟರ್ನ್ಸ್ ಅಂತ ಕೂಡ ಅದನ್ನ ಕರಿತೀವಿ. ಈ ತರ ಕ್ರಾಪ್ ರೊಟೇಷನಲ್ ಪ್ಯಾಟರ್ನ್ಸ್ ಕೂಡ ಆವರ್ತನ ಪದ್ಧತಿ ಅಂತ ಕರಿತೀವಿ. ಆದ್ರೆ ನಮ್ಮಲ್ಲಿ ಕೃಷಿ ಸೈಂಟಿಸ್ಟ್ ಗಳೆಲ್ಲ ಹೇಳೋದು ಬೆಳೆ ಆವರ್ತನ ಪದ್ಧತಿ ಮಾಡಿ ಅಂತ, ಬಟ್ ನಮ್ಮಲ್ಲಿ ಇರೋದೆಲ್ಲ ಸಣ್ಣ ಬೇಸಾಯದ ಹಿಡುವಳಿಗಾರರು. 2-3 ಎಕರೆ ಇರ್ತಕ್ಕಂಥವ್ರನ್ನ ಬೆಳೆ ಆವರ್ತನ ಪದ್ಧತಿ ಮಾಡಕ್ ಹೋಗ್ತೀವಿ ಅಂದ್ರೆ 1 ವರ್ಷ ಲಾಭ ಬರ್ಬೋದು, ನೆಕ್ಸ್ಟ್ ಇಯರ್ ಲಾಭ ಬರ್ಲಿಕ್ಕಿಲ್ಲ. ಹಂಗಾಗಿನೇ ಕೃಷಿ ಸೈಂಟಿಸ್ಟ್ ಗಳು ಮತ್ತೊಂದು ಪರಿವರ್ತನೆ ಮಾಡಿದ್ರು. ಅವ್ರೇನು ಪರಿವರ್ತನೆ ಮಾಡಿಲ್ಲ, ಹಳೆಯ ಸಿಸ್ಟಮ್ ಅನ್ನ ಹೊಸದಾಗಿ ಮಾಡೋದಕ್ಕೆ ಕೇಳಿದ್ರು. ಏನು ಅಕ್ರಿ ಬೆಳೆ ಪದ್ಧತಿ ಅಂತ ತಂದ್ರು. ಏನೋ ಅಕ್ರಿ ಬೆಳೆ ಪದ್ಧತಿಯನ್ನ ಮಾಡಿ ಅಂತ. ಅಕ್ರಿ ಬೆಳೆ ಅಂದ್ರೆ 2 ದ್ವಿದಳಗಳನ್ನ ಹಾಕೋದು, ಆಮೇಲೆ 8 ಸಾಲುಗಳನ್ನ ಏಕದಳ ಹಾಕೋದು, ಆಮೇಲೆ ಮತ್ತೆ ದ್ವಿದಳವನ್ನ ಹಾಕೋದು. ಹೀಗೆ ಹಾಕೋದ್ರಿಂದ ಈ ವರ್ಷ ಇಲ್ಲಿ ದ್ವಿದಳ ಹಾಕಿದ್ರೆ ನೆಕ್ಸ್ಟ್ ಇಯರ್ ಇದನ್ನ ಮೂಮೆಂಟ್ ಇಲ್ಲಿಗೆ ಹಾಕ್ಬೇಕು, ನೆಕ್ಸ್ಟ್ ಇಲ್ಲಿ ಹಾಕ್ಬೇಕು, ನೆಕ್ಸ್ಟ್ ಇಲ್ಲಿ ಹಾಕ್ಬೇಕು. ಅವಾಗ 4 ವರ್ಷಕ್ಕೆ ಇಡೀ ಭೂಮಿಯನ್ನ ಏಕದಳ ದ್ವಿದಳ ಮಿಕ್ಸ್ ಮಾಡತಕ್ಕಂಥದ್ದು ಅಂತ ಕೂಡ ಕರಿತೀವಿ. ಹಂಗಾಗಿ ಇದನ್ನ ಮಿಶ್ರ ಬೆಳೆ, ಕ್ರಾಪ್ ರೊಟೇಷನಲ್ ಸಿಸ್ಟಮ್ಸು, ಬೆಳೆ ಆವರ್ತನ ಪದ್ಧತಿ ಮತ್ತೆ ಪರಿಪೂರ್ಣ ಬಳಕೆಯ ಪದ್ಧತಿ, ಇವುಗಳನ್ನ ಬಳಸ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತಂದ್ರೆ ಲಾಭ ಮತ್ತು ಉಳಿತಾಯ ಇವೆರಡೂ ಕೂಡ ನಮ್ಗೆ ಹೆಚ್ಚಾಗ್ತಕ್ಕಂಥದ್ದು ಪ್ರಮಾಣ ನಮ್ಗೆ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ನಮ್ಮಲ್ಲಿ ಏನ್ ಮಾಡ್ತಾರೆ ಕರೀತಾ ಇರ್ತಕ್ಕಂಥದ್ದು. ಇನ್ನು ವಾಣಿಜ್ಯ ಬೆಳೆಗಾರಿಕೆಗೂ ತೋಟಗಾರಿಕೆಗೂ ನಮ್ಮಲ್ಲಿ ಒಂದು ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ ಅಂತಂದ್ರೆ, ವಾಣಿಜ್ಯ ಬೆಳೆ ಅಂದ್ರೆ ನೋಡಿ ನೆನ್ಪಿಟ್ಕೊಳ್ಳಿ, ಇದು 1 ಇಯರ್ ಕ್ರಾಪ್, ಇದು 1 ವರ್ಷಕ್ಕೆ ಬೆಳೆಯೋದನ್ನ ವಾಣಿಜ್ಯ ಬೆಳೆ ಅಂತ ಕರಿತೀವಿ. 20-30-40 ಇಯರ್ಸ್ ವರೆಗೆ ನೀವು ಒಂದು ಕ್ರಾಪ್ ಬೆಳೀತಾ ಇದ್ದೀರಾ ಅಂದ್ರೆ ಅದು ವಾಣಿಜ್ಯ ಬೆಳೆ ಅಲ್ಲ, ಅದನ್ನ ತೋಟಗಾರಿಕಾ ಬೆಳೆ ಅಂತ ಕರಿತೀವಿ. ಕಂಟೇಷನಲ್ ಕ್ರಾಪ್ ಅಂತ ಕೂಡ ಅದನ್ನ ಕರೀತಾರೆ. ಹಂಗಾಗಿ ಇದು ಎರಡು ಕೂಡ ಡಿಫ್ರೆನ್ಸ್ ನೆನಪಿಡಿಗಳಿ. ಹಂಗಾಗಿ ನಮ್ಮಲ್ಲಿ ಬೆಳೆಯಾವರ್ತನ ಪದ್ಧತಿಗಳ ಬಗ್ಗೆ ಕೂಡ ಕೃಷಿನಲ್ಲಿ ಇನ್ನೂ ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ ಅದು 121 ಕೋಟಿ ಜನಸಂಖ್ಯೆ ಇದೆ ಅಂತ. ನೆಕ್ಸ್ಟ್ ಬರೋಣ, 8ನೇ ಪ್ರಶ್ನೆ. ಇವುಗಳಲ್ಲಿ ನೋಡಿ ಬಂದೇ ಬಿಡ್ತು ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನ ವಾಣಿಜ್ಯ ಬೆಳೆ ಅಂತ ಹೇಳಿ ಕರೀತಾರೆ? ವಾಣಿಜ್ಯ ಬೆಳೆ ಯಾವುದು ಅಂತ, ಗೋಧಿ, ರಾಗಿ, ನಮ್ಗ್ರಾಚಾರ ಹಿಂಗೆ ಕೊಟ್ಬಿಟ್ನ, ಜೋಳ, ಕಬ್ಬು. ರೈತರ ಈ ಪ್ರಶ್ನೆಗೆ ನೀವು ಅರ್ಥ ಮಾಡ್ಕೊಂಡ್ರಿ, ಭಾರತದ ವಾಣಿಜ್ಯ ಬೆಳೆ ಯಾವುದು ಅಂತಂದ್ರೆ ಕಬ್ಬು. ಕಬ್ಬು ನಿಮ್ಗೆ ಗೊತ್ತಿದೆ 1 ಇಯರ್ ಕ್ರಾಪ್, ಅದು 1 ವರ್ಷಕ್ಕೆ ಬೆಳಿಬಹುದಾದಂತ ಬೆಳೆ. ಓಕೆ, ಅದನ್ನ ಮಾರಾಟ ಮಾಡುವ ಉದ್ದೇಶದಿಂದನೇ ಬೆಳೀತಾರೆ, ಅದು ಕೂಡ ಕರೆಕ್ಟ್. ಜೊತೆಗೆ ಒಂದು ದೀರ್ಘವಾಗಿ ಒಂದು ಪ್ಲಾಟ್ ಅಲ್ಲಿ ಇದನ್ನ ಏನ್ ಮಾಡ್ತಾರೆ, ಕಬ್ಬನ್ನ ಬೆಳೀತಾರೆ, ಇದು ಕೂಡ ನಿಮ್ಗೆ ಗೊತ್ತು. ಹಂಗಾಗಿ ನಮ್ಮಲ್ಲಿ ವಾಣಿಜ್ಯ ಬೆಳೆಗಳು ಅಂತಂದ್ರೆ ಮಸಾಲೆ ಪದಾರ್ಥಗಳನ್ನು ಒಳಗೊಂಡವನ್ನ ವಾಣಿಜ್ಯ ಪದಾರ್ಥಗಳಿಗೆ ಹಾಕ್ತೀವಿ. ತಂಬಾಕು, ಹತ್ತಿ, ಎಣ್ಣೆ ಬೀಜ, ಕಬ್ಬು ಇತ್ಯಾದಿ ಇವೆಲ್ಲ 1 ಇಯರ್ ಕ್ರಾಪ್ಸ್. ನೆನ್ಬಿಟ್ಕೊಳ್ಳಿ, 1 ಇಯರ್ ಕ್ರಾಪ್ ಇತ್ತು ಅಂತಂದ್ರೆ ಮಾರಾಟದ ಉದ್ದೇಶಕ್ಕಾಗಿನೇ ಇದೆ ಅಂತಂದ್ರೆ ಇದು ನಿಮ್ಗೆ ನೆನಪಿಲ್ಲ. ನೆಡುತೋಪು ಬೆಳೆಗಳು ಅಂತಂದ್ರೆ ತೋಟಗಾರಿಕಾ ಬೆಳೆಗಳು ಅಂತ ಕರಿತೀವಿ. ರಬ್ಬರ್, ಕಾಫಿ, ತೆಂಗಿನಕಾಯಿ ಇವೆಲ್ಲ, ಕಾಫಿ, ಟೀ ಇವೆಲ್ಲ ಕೂಡ ನೆಡುತೋಪು ತೋಟಗಾರಿಕಾ ಬೆಳೆಗಳು. ಆಹಾರ ಧಾನ್ಯ ಅಂದ್ರೆ ಮಾಮೂಲಿ ಅಕ್ಕಿ, ಗೋಧಿ, ಜೋಳ, ಕಾಳು, ರಾಗಿಗಳು ಇವೆಲ್ಲ. ಇನ್ ತೋಟಗಾರಿಕೆಗಳು ಅಂತ ಬಂದ್ರೆ ಸುವರ್ಣ ಕ್ರಾಂತಿ ಓದಿರ್ತೀರಾ, ತರಕಾರಿಗಳು ಮತ್ತೆ ಹಣ್ಣುಗಳು ಅಂತ ಕೂಡ ಕರಿತೀವಿ, ಇದು ಕೂಡ ನಿಮ್ಗೆ ನೆನಪಿಲ್ಲ. ನೆಕ್ಸ್ಟ್ ಬರೋಣ, 9ನೇ ಪ್ರಶ್ನೆ. ವಾತಾವರಣದಲ್ಲಿ ಓಝೋನ್ ನ ಮಹತ್ವವೇನು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಓಝೋನ್ ನ ಮಹತ್ವ ಏನು ಅಂತಂದ್ರೆ, ಓಝೋನ್ ಸೂರ್ಯನಿಂದ ಬರ್ತಕ್ಕಂತಹ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಅದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಕಿರಣಗಳನ್ನಲ್ಲ, ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಅಲ್ಟ್ರಾ ವೈಲೆಟ್ ಕಿರಣಗಳನ್ನ ಅದು ಫಿಲ್ಟರ್ ಮಾಡ್ಲಿಲ್ಲ ಅಂತಂದ್ರೆ ಇವು ನೇರವಾಗಿ ಭೂಮಿಗೆ ತಲುಪಿದ್ರೆ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಏನ್ ಬರುತ್ತೆ, ಕ್ಯಾನ್ಸರ್, ಅದರಲ್ಲೂ ಕೂಡ ಸ್ಕಿನ್ ಕ್ಯಾನ್ಸರ್ ಬರ್ತವೆ. ಓಕೆ, ಸ್ಕಿನ್ ಕ್ಯಾನ್ಸರ್ಸ್ ಅತಿ ಹೆಚ್ಚಾಗ್ತಕ್ಕಂಥದ್ದು ಓಝೋನ್ ಲೇಯರ್ನ ಒಂದು ಫಿಲ್ಟರ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ. ಹಂಗಾಗಿ ನಮ್ಮಲ್ಲಿ ಕೆನಡಾದಲ್ಲಿ ಕೂಡ ಒಂದು ದೊಡ್ಡ ಸಭೆಯನ್ನ ಸೇರಿದ್ರು, ಆಮೇಲೆ ಜಪಾನ್ ಅಲ್ಲಿ ಕೂಡ ಒಂದು ಸಭೆಯನ್ನ ಸೇರಿದ್ರು. ಈ ಎರಡು ಸಭೆಗಳನ್ನ ಸೇರಿಬಿಟ್ಟು ಓಝೋನ್ ಲೇಯರ್ನ ಒಂದು ರಿಪೇರಿ ಕೆಲಸವನ್ನ ಕೈಗೊಳ್ಳಾಯ್ತು. ಓಝೋನ್ ಅಲ್ಲಿ ಏನು ಹೋಲ್ ಆಗಿತ್ತು ಅಂತಂದ್ರು, ಆ ಎರಡು ಕ್ಯೂಟೋ ಪ್ರೋಟೋಕಾಲ್ ನ ಮುಖಾಂತರ ಜಪಾನ್ ನಲ್ಲಿ ಅದನ್ನ ಕಂಪ್ಲೀಟ್ ಮಾಡಲಾಯಿತು. ಹಾಗೆ ಮಾಡೋದ್ರ ಮುಖಾಂತರವಾಗಿ ನಮ್ಮಲ್ಲಿ ಏನಾಯ್ತು, ಈ ತರದ ಓಝೋನ್ ಲೇಯರ್ನ ರಿಪೇರಿ ಕೆಲಸವನ್ನ ಮಾಡಿದ್ರು. ಹಂಗಾಗಿ ಇಲ್ಲೂ ಕೂಡ ನಿಮ್ಗೆ ಅದನ್ನ ಹೇಳಿದ್ ನಾನು,
ಓಝೋನ್ ಲೇಯರ್ ಎಲ್ಲಿ ಬರ್ತದೆ ಅಂತ ಅಂದ್ರೆ, ಓಝೋನ್ ಲೇಯರ್ ಬರೋದು ಸ್ಟ್ರಾಟೋಸ್ಪಿಯರ್ ನ ಕೆಳಭಾಗದಲ್ಲಿ ಬರುತ್ತೆ. ನೋಡಿ ಚಿತ್ರ ತೋರಿಸ್ತಾ ಇದ್ದೀನಿ, ಮತ್ತು ನೀವು ತಪ್ಪು ಅಂತೀರಾ. ಓಝೋನ್ ಲೇಯರ್ ಬರೋದು ಎರಡನೇ ವಲಯದ ಕೆಳಭಾಗದಲ್ಲಿ ಅಂತ ನೆನಪಿಟ್ಕೊಳ್ಳಿ. ಎರಡನೇ ವಲಯದ ಕೆಳಭಾಗದಲ್ಲಿ ಬರುತ್ತೆ, ಮಧ್ಯದಲ್ಲೂ ಬರಲ್ಲ, ಮೇಲೂ ಕೂಡ ಬರೋದಿಲ್ಲ. ಹಂಗಾಗಿ ಓಝೋನ್ ಲೇಯರ್ ಬರ್ತಕ್ಕಂಥದ್ದು ಇಲ್ಲಿ. ಮೊದಲನೇದು ನಮ್ಗೆ ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್. ವಾತಾವರಣದ ಎಲ್ಲ ಬದಲಾವಣೆಗಳಾಗೋದು ಟ್ರೋಪೋಸ್ಪಿಯರ್ ಅಲ್ಲಿ. ಸ್ಟ್ರಾಟೋಸ್ಪಿಯರ್ ಕೂಡ ಸಮತಾಪ ವಲಯ ಅಂತ ಕರಿತೀವಿ. ಉಷ್ಣ ಸಾಂದ್ರತೆ ಚದುರತೆ ಎಲ್ಲ ಸಮತಾಪವಾಗಿ ಇರ್ತದೆ ಇಲ್ಲಿ. ನೆಕ್ಸ್ಟ್ ಮೆಸೋಸ್ಪಿಯರ್ ಮಧ್ಯಾಂತರ ವಲಯದಲ್ಲಿ ಬರ್ತಕ್ಕಂಥದ್ದು. ಥರ್ಮೋಸ್ಪಿಯರ್ ಅಂತ ಕೂಡ ಕರಿತೀವಿ, ಅಥವಾ ಅಯನೋಸ್ಪಿಯರ್ ಅಂತ ಕೂಡ ಇದನ್ನ ಕರೀತಾರೆ. ಅಂದ್ರೆ ಅಯಾನು ವಲಯ ಅಂತ ಕೂಡ ಇದನ್ನ ಕರಿತೀವಿ. ರಿಫ್ಲೆಕ್ಷನ್ಸ್ ಆಫ್ ರೇಡಿಯೇಷನ್ಸ್ ಅಂತ ಕರಿತೀವಿ. ವಿಕಿರಣಗಳ ರೇಡಿಯೇಷನ್ಸ್ ಆಗ್ತಕ್ಕಂಥದ್ದು ಥರ್ಮೋಸ್ಪಿಯರ್ ಅಲ್ಲಿ. ಅದಾದ ನಂತರ ಎಕ್ಸೋಸ್ಪಿಯರ್ ಅಂತ ಕರಿತೀವಿ, ಬಾಹ್ಯ ವಲಯ. ಅದು ಮ್ಯಾಗ್ನೆಟೋಸ್ಪಿಯರ್ಸ್ ಅಂತಲೂ ಕೂಡ ಕರೀತಾರೆ, ಕಾಂತತ್ವ ವಲಯದ ಕ್ಷೇತ್ರ ಅಂತ. ಹಂಗಾಗಿ ನೆನಪಿಟ್ಕೊಳ್ಳಿ. ಮತ್ತೆ ಇದ್ರಲ್ಲಿ ನಮ್ಗೆ ಎರಡು ಲೇಯರ್ ಬಗ್ಗೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಒಂದು ಓಝೋನ್ ಲೇಯರ್. ಓಝೋನ್ ಲೇಯರ್ ಬರೋದು ಸ್ಟ್ರಾಟೋಸ್ಪಿಯರ್ ಅಲ್ಲಿ, ಇದು ನಿಮ್ಗೆ ಓಝೋನ್ ಲೇಯರ್. ಅದ್ ಬಿಟ್ರೆ ನಿಮ್ಗೆ ಕುಮಾವನ್ ಲೈನ್ ಅಂತಾನು ಕೂಡ ಇದನ್ನ ಕರೀತಾರೆ, ಅಥವಾ ಕಾಮನ್ ಲೈನ್ ಅಂತಾನು ಕೂಡ ಕರೀತಾರೆ. ಈ ಲೈನ್ ಬರ್ತಕ್ಕಂಥದ್ದು ಥರ್ಮೋಸ್ಪಿಯರ್ ನ ಭಾಗದಲ್ಲಿ, ಥರ್ಮೋಸ್ಪಿಯರ್ ನ ಕೆಳಭಾಗದಲ್ಲಿ ಕೂಡ ಬರುತ್ತೆ. ಇದು ಕೂಡ ನಿಮ್ಗೆ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸೋಸ್ ಬೇಸ್ ಅಂತ ಕೂಡ ಕರೀತಾರೆ, ಎಕ್ಸೋ ಬೇಸ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇವು ಮೂರು ಕೂಡ ಲೇಯರ್ಸ್ ಗಳು ನಮ್ಗೆ ವಾತಾವರಣದಲ್ಲಿ ಕೆಲವೊಂದು ಬದಲಾವಣೆಗಳಿಗೆ ಇವು ತುಂಬಾನೇ ಕಾರಣ ಆಗಿರ್ತವೆ ಅಂತ. ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 10 ಏನ್ ಹೇಳುತ್ತೆ ಅಂತ, ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ್ ಸಾಗರ್ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ? ಸ್ನೇಹಿತರೆ ಈ ಪ್ರಶ್ನೆ ನೋಡ್ಬೋದು, ಇದು ಕೃಷ್ಣಾ ನದಿಗೆ ಹಾಕಿರ್ತಕ್ಕಂಥದ್ದು ನಾಗಾರ್ಜುನ್ ಸಾಗರ್ ಜಲಾಶಯ. ಇದು ನಿಮ್ಗೆ ಮಹಾನದಿಗೆ ಕಟ್ಟಿರ್ತಕ್ಕಂಥದ್ದು ಹಿರಾಕುಂಡು. ಮಹಾನದಿಗೆ ಯಾವ್ದನ್ನ ಕಟ್ಟಿದೀವಿ? ಹಿರಾಕುಂಡು. ಇದು ಕೂಡ ಅಷ್ಟೇನೆ, ವೆರಿ ಇಂಪಾರ್ಟೆಂಟ್. ಇದು ಹಿರಾಕುಂಡು ಭಾರತದ ಅತ್ಯಂತ ಉದ್ದನೆಯ ಅಣೆಕಟ್ಟು ಅಂತ ಕೂಡ ಕರಿತೀವಿ. ಉದ್ದನೆಯ ಅಣೆಕಟ್ಟು 4.8 ಅಂತೀವಿ, ಹತ್ತತ್ರ 5 ಕಿಲೋಮೀಟರ್. ಓಕೆ, 4.801 ಹೇಳ್ತಾರೆ. ಸೊ ಹತ್ತತ್ರ 5 ಕಿಲೋಮೀಟರ್ ಹಿರಾಕುಂಡು ಉದ್ದನೆಯ ಅಣೆಕಟ್ಟು. ಎತ್ತರದ ಅಣೆಕಟ್ಟು ಅಂತ ಬಂದ್ರೆ ತೆಹರಿ ನೆನಪಲ್ಲಿ. ಇದು ಭಗೀರಥಿ ನದಿಗೆ ಕಟ್ಟಿರ್ತಕ್ಕಂಥದ್ದು ಗ್ರಾವಿಟೇಷನ್. ಇನ್ನು ನಮ್ಗೆ ಕಾವೇರಿಗೆ ನಿಮ್ಗೆ ಗೊತ್ತಿದೆ. ಈ ಕೃಷ್ಣದ ಇನ್ನೂ ಒಂದ್ ಹೇಳ್ಬೇಕು ನಾನು, ಕೃಷ್ಣದಲ್ಲಿ ಮೂರು ಡ್ಯಾಮ್ಗಳು ಬರ್ತವೆ, ಕರ್ನಾಟಕದಲ್ಲಿ ಎರಡು ಬರ್ತವೆ. ಒಂದು ಬಸವಸಾಗರ ಅಂತ ಕರಿತೀವಿ ಬೀದರ್. ನೆಕ್ಸ್ಟ್ ಬಂತಂದ್ರೆ ನಮ್ಗೆ ಆಲಮಟ್ಟಿ ಕರಿತೀವಿ ಬಿಜಾಪುರ. ಸೊ ಆಲಮಟ್ಟಿ ಡ್ಯಾಮ್ ಇವೆರಡು ಕರ್ನಾಟಕದಲ್ಲಿ. ಅಲ್ಲಿಂದ ಮುಂದೆ ಹೋದ್ರೆ ನಿಮ್ಗಿದು ನಾಗಾರ್ಜುನ್ ಸಾಗರ್ ಸಿಗತ್ತೆ, ಇಲ್ಲಿ ಆಂಧ್ರ ಪ್ರದೇಶ. ಓಕೆ, ನಾಗಾರ್ಜುನ್ ಸಾಗರ್, ಇವು ಮೂರು ವೆರಿ ಇಂಪಾರ್ಟೆಂಟ್. ಕಾವೇರಿಗಾದ್ರೂ ಅಷ್ಟೇನೆ, ನಮ್ಮಲ್ಲಿ ಕರ್ನಾಟಕದಲ್ಲಿ KRS ಹಾಕ್ತೀವಿ. ಇಲ್ಲಿಂದ ಮುಂದೆ ಹೋದ್ರೆ ಅದು ಮೆಟ್ಟೂರು ಡ್ಯಾಮ್ ತಮಿಳ್ನಾಡಿಗೆ ಬರುತ್ತೆ, ಮೆಟ್ಟೂರು ತಮಿಳ್ನಾಡಲ್ಲಿ ಬರುತ್ತೆ ಕಾವೇರಿ. ಓಕೆ, ಇನ್ನು ಗೋದಾವರಿ ಕೂಡ ಅಷ್ಟೇನೆ, ಆಂಧ್ರಪ್ರದೇಶದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಗೋದಾವರಿ ಹೈ ಡ್ಯಾಮ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಡ್ಯಾಮ್ ಆಗಿರ್ತಕ್ಕಂಥದ್ದು, ಗ್ರಾವಿಟೇಷನಲ್ ಡ್ಯಾಮ್ಸ್ ಅಂತ ಕೂಡ ಅದನ್ನ ಕರಿತೀವಿ. ಓಕೆ, ಸೊ ನಿಮ್ಗೆ ಇಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಾಲಮ್ ಇದೆ, ಯೋಚನೆ ಮಾಡ್ತಾ ಇರಿ ಇದ್ರ ಬಗ್ಗೆ. ಇಲ್ಲೊಂದು ಪ್ರಶ್ನೆ ನಿಮ್ಗೆ, ಇದು ಈಸಿಯೆಸ್ಟ್ ಇದೆ, ನೀವು ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಷ್ಟೇನೆ. ಹಿರಾಕುಡ್ಡು ಇದು ಮಹಾನದಿ. ಓಕೆ, ದೆನ್ ಬಕ್ರಾನಂಗಲ್ ಸತ್ಲೈಜ್, ಇದು ಕೂಡ ಹಿಮಾಚಲ್ ಪ್ರದೇಶ, ಹಿಮಾಚಲ್ ಪ್ರದೇಶ್. ಓಕೆ, ಮಹಾನದಿ ಒಡಿಸ್ಸಾ. ದೆನ್ ನಾಗಾರ್ಜುನ್ ಸಾಗರ್ ಕೃಷ್ಣ, ಆಂಧ್ರ ತೆಲಂಗಾಣ. ದೆನ್ ಸರ್ದಾರ್ ಸರೋವರ ನರ್ಮದಾ, ನರ್ಮದಾ. ಇವು ಸೀದಾ ಸೀದಾ ಇದಾವು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೂರ್ಯನ ಕಿರಣಗಳು ಭೂಮಿಯಿಂದ ಭೂಮಿಯನ್ನ ತಲುಪಲು ಎಷ್ಟು ನಿಮಿಷ ಬೇಕು ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ 8 ಮಿನಿಟ್ಸ್. ನಮ್ಗೆ ಸೂರ್ಯನ ಕಿರಣವು ಭೂಮಿಯನ್ನ ತಲುಪೋದಕ್ಕೆ ತಗೊಳ್ತಕ್ಕಂಥದ್ದು ಅದು ನಿಮ್ಗೆ ಗೊತ್ತಿದೆ. ಭೂಮಿಯ ಇಂದ ಸೂರ್ಯನಿಂದ ಹೊರಟ ಅಷ್ಟು ಕಿರಣ ಭೂಮಿಯನ್ನ ತಲುಪುತ್ತಾ ಅಂತಂತಂದ್ರೆ ಇಲ್ಲ, ಸೂರ್ಯನಿಂದ ಹೊರಟ ಅಷ್ಟು ಕಿರಣಗಳು ಭೂಮಿಯನ್ನ ತಲುಪುವುದಿಲ್ಲ. ಕಾರಣ ಏನು ಅಂತಂದ್ರೆ, ಇಲ್ಲಿ ರಿಫ್ಲೆಕ್ಷನ್ಸ್ಗೆನೆ ಹೆಚ್ಚಿನ ಕಿರಣಗಳು ಲಾಸ್ ಆಗತ್ತೆ. ಓಝೋನ್ ಲೇಯರ್ ಅಲ್ಲಿ ಕೂಡ ಒಂದಿಷ್ಟು ಫಿಲ್ಟ್ರೇಷನ್ಸ್ ಆಗತ್ತೆ, ಲಾಸ್ಟ್ ನಮ್ಗೆ ಅದು ಭೂಮಿಗೆ ತಲುಪ್ತಕ್ಕಂಥದ್ದು ಇದೆ. ಹಾಗಾಗಿ
ಇದು ನಿಮ್ಗೆ ಲಿಂಗಾನುಪಾತ ಅಂದ್ರೆ ಏನು? ಜಗತ್ತಿನ ಒಟ್ಟು ಜನಸಂಖ್ಯೆ, ದೇಶದ ಒಟ್ಟು ಜನಸಂಖ್ಯೆ ನಡುವಿನ ಅನುಪಾತ, ದೇಶದ ಒಟ್ಟು ಜನಸಂಖ್ಯೆ ಮತ್ತು ರಾಜ್ಯದ ಒಟ್ಟು ಜನಸಂಖ್ಯೆ ನಡುವಿನ ಅನುಪಾತ, ವಯಸ್ಸಾದವರು ಮತ್ತು ಯುವಕರ ನಡುವಿನ ಅನುಪಾತ, ಪುರುಷರು ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವಿನ ಅನುಪಾತ. ನೆನಪಿರಲಿ ಸ್ನೇಹಿತರ, ಲಿಂಗಾನುಪಾತ ಅಂತಕ್ಕಂಥದ್ದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಲಿಂಗ ಅನುಪಾತ ಇಲ್ಲೇ ಹೇಳುತ್ತೆ ನೋಡಿ, ಪುರುಷರು ಮತ್ತು ಮಹಿಳೆಯರ ಜನಸಂಖ್ಯೆಯ ನಡುವಿನ ಅನುಪಾತವನ್ನೇ ನಾವೇನಂತ ಕರೆಯೋದು, ಲಿಂಗಾನುಪಾತ ಅಂತ ಕೂಡ ಕರಿತೀವಿ, ಲಿಂಗ ಅನುಪಾತ ಅಂತ ಹೇಳುತ್ತೆ. ಹಂಗಾಗಿ ಈ ನೀವು ನೋಡ್ತಾ ಇರ್ಬೋದು, ಭಾರತದ ಲಿಂಗಾನುಪಾತಕ್ಕೆ ಬಂದ್ರೆ 943 ಲಿಂಗಾನುಪಾತ 2011 ನಾವು ನೋಡ್ತೀವಿ. 2001 ಲಿಂಗಾನುಪಾತ 933 ಇತ್ತು, ಈಗ 943 ಆಗಿದೆ. ಹತ್ತತ್ರ 10% ಇನ್ಕ್ರೀಸ್ ಆಗಿದೆ ಲಿಂಗಾನುಪಾತ. ಕಾರಣ ಅಂದ್ರೆ ಮಹಿಳಾ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕಾನೂನುಗಳನ್ನು ತಗೊಂಡಿದ್ದೀವಿ, ಮತ್ತು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಭ್ರೂಣ ಹತ್ಯೆ ಅನ್ನುವಂತ ಕಾರ್ಯಕ್ರಮಗಳನ್ನ ನಾವೇನ್ ಮಾಡಿದೀವಿ, ಕ್ಲೋಸ್ ಮಾಡಿದ್ದೀವಿ, ಅದನ್ನೆಲ್ಲ ಮಾಡಂಗಿಲ್ಲ. ಇದರಿಂದ ಇನ್ನು ಮಕ್ಕಳ ಅನುಪಾತ ಅಂದ್ರೆ 6 ವರ್ಷದ ಒಳಗಿನ ಮಕ್ಕಳ ಲಿಂಗಾನುಪಾತ ಕೇಳಿದ್ರೆ 919 ಇದೆ. ಆದ್ರೆ ಇದು ನಮ್ಮಲ್ಲಿ ಡಿಕ್ರೀಸ್ ಆಗಿದೆ, ಇದು ಕೂಡ ನಾವು ನೆನಪಿಡಬೇಕಾದಂತ ವಿಚಾರ. ಓಕೆ, ಇನ್ನು ಹೈಯೆಸ್ಟ್ ನಮ್ಗೆ ಲಿಂಗಾನುಪಾತ ಬರತಕ್ಕಂಥದ್ದು ಕೇರಳ, ಅದು ಬಿಟ್ರೆ ನಮ್ಗೆ ತಮಿಳುನಾಡು, ಅದು ಬಿಟ್ರೆ ಆಂಧ್ರ ಪ್ರದೇಶ, ಅದು ಬಿಟ್ರೆ ಛತ್ತೀಸ್ಗಢ, ಇವು 4. ಇನ್ನು ಪುದುಚೇರಿ ಏನ್ ಬರುತ್ತೆ, ಇದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ಅಲ್ಲಿ, ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವುದು ಅಂತಂದ್ರೆ ಪುದುಚೇರಿಯನ್ನ ಹೇಳುತ್ತೆ. ಇದು ಹೈಯೆಸ್ಟ್ ಬರ್ತಕ್ಕಂಥದ್ದು ನಮ್ಮಲ್ಲಿ ಕಂಡು ಬರುತ್ತೆ. ಕೇರಳದಲ್ಲಿ ಯಾಕೆ ಹೆಚ್ಚು ಅಂದ್ರೆ 2 ಕಾರಣಗಳನ್ನು ಹೇಳ್ತಾರೆ. 1, ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆ ಅತ್ಯಧಿಕವಾಗಿ ಇರ್ತಕ್ಕಂಥದ್ದು. 2, ಸಾಕ್ಷರತೆ ಪ್ರಮಾಣ ಅಧಿಕ ಆಗಿರೋದು ಮತ್ತೆ ಸಮಾನತೆ ಅವಕಾಶಗಳನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು. 2 ಕಾರಣಗಳಿಂದಾಗಿ ಕೇರಳದಲ್ಲಿ ಪ್ರತಿ 1,000 ಪುರುಷರಿಗೆ ಮಹಿಳೆಯರ ಪ್ರಮಾಣ ಏನಾಗಿದೆ ಜಾಸ್ತಿ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ, ಜೋಗ ಫಾಲ್ಸ್ ಯಾವ ನದಿಯಲ್ಲಿದೆ ಅನ್ನೋ ಪ್ರಶ್ನೆ. ನೆನಪಿರಲಿ ಸ್ನೇಹಿತರ, ಇದು ಶರಾವತಿ ನದಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಜೋಗ ಫಾಲ್ಸ್. ಒಂದಿಷ್ಟು ಫಾಲ್ಸ್ ಗಳ ಲಿಸ್ಟ್ ಕೊಡ್ತೀನಿ, ಪ್ರತಿ ಬಾರಿ ಎಕ್ಸಾಮ್ಸ್ ಕೇಳೇ ಕೇಳುತ್ತಿರ್ತೀನಿ, ಇವನ್ನೊಂದು ಸ್ವಲ್ಪ ಕರೆಕ್ಟ್ ನೆನಪಿಟ್ಕೊಳ್ಳಿ. ಗಗನಚುಕ್ಕಿ ಭರಚುಕ್ಕಿ ಅಂತ ಬರ್ತವೆ, ಮಂಡ್ಯ ಮತ್ತು ಚಾಮರಾಜ್ ನಗರ್ ಕಾವೇರಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಗಗನಚುಕ್ಕಿ ಭರಚುಕ್ಕಿ. ನೆಕ್ಸ್ಟ್ ಲಾಲ್ಗುಳಿ ಮತ್ತೆ ಸಾತೋಡಿ ಬರುತ್ತೆ, ಲಾಲ್ಗುಳಿ ಮತ್ತೆ ಸಾತೋಡಿ, ಲಾಲ್ಗುಳಿ ಜೊತೆಗೆ ಇನ್ನೊಂದು ಸಾತೋಡಿ ಫಾಲ್ಸ್, ಇವೆರಡು ನಿರ್ಮಾಣವಾಗುವುದು ಉತ್ತರ ಕನ್ನಡದಲ್ಲಿ ಕಾಳಿ ನದಿಯಿಂದ. ಶಿವಗಂಗೆ ಫಾಲ್ಸ್ ಸೋಂಡಾ ನದಿ ಉತ್ತರ ಕನ್ನಡದಲ್ಲಿ ಬರುತ್ತೆ, ಇನ್ನೊಂದು ಲಿಸ್ಟ್ ನೆನ್ಕೊಳ್ಳಿ. ಅಬ್ಬೆ ಫಾಲ್ಸ್ ಅಂತ ಬಂತಂದ್ರೆ ಕಾವೇರಿ, ಇದು ಕೊಡಗುನಲ್ಲಿ ಬರುತ್ತೆ ಅಬ್ಬೆ ಫಾಲ್ಸ್. ಇದನ್ನೇ ನೀವು ಹೆಬ್ಬೆ ಫಾಲ್ಸ್ ಅಂತ ಹಾಕೊಂಡ್ರೆ, ಹೆಬ್ಬೆ ಅಂತ ಹಾಕೊಂಡ್ರೆ ಇದು ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ, ತುಂಗಾ ನದಿ ಪಾತ್ರದಲ್ಲಿ ಬರುತ್ತೆ. ಹಂಗಾಗಿ ಇವೆರಡಕ್ಕೂ ಡಿಫ್ರೆನ್ಸ್ ಕರೆಕ್ಟ್ ಆಗಿ ನೆನ್ಪಿಡ್ಕೊಳ್ಳಿ. ಅಬ್ಬೆ ಫಾಲ್ಸ್ ಅಂತ ಬಂತಂದ್ರೆ ಅದು ಕೊಡಗಿನಲ್ಲಿ ಕೂಡ ಸಿಗತ್ತೆ ಅಬ್ಬೆ ಫಾಲ್ಸ್. ಹಂಗಾಗಿ ಹೆಬ್ಬೆ ಫಾಲ್ಸ್ ಅಂತ ಹೆಬ್ಬೆ ಅಂತ ಬಂದ್ರೆ ಅದು ಚಿಕ್ಕಮಂಗ್ಳೂರಲ್ಲಿ ಕೂಡ ನಮ್ಗದು ಸಿಗತ್ತೆ. ನೆಕ್ಸ್ಟ್ ನೋಡಿ ಚುಂಚನಕಟ್ಟೆ ಫಾಲ್ಸ್, ಇದು ಕೂಡ ಅಷ್ಟೇ ಕಾವೇರಿ ಮೈಸೂರಲ್ಲಿ ಬರುತ್ತೆ. ದೆನ್ ಗೊಡಮಚ್ಚಿಕ್ಕಿ ಯಾವುದು ಫಾಲ್ಸ್, ಇದು ಮಾರ್ಕಂಡೇಯ ನದಿಗೆ ಬಹಳ ಸರಿ ಒಂದ್ ಸಾರಿ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ತುಂಬಾ ಜನ ತಪ್ಪಾಗ್ತಿದ್ರು. ಘಟಪ್ರಭಾ ನದಿಯ ಉಪ ನದಿಯಾಗಿರ್ತಕ್ಕಂತಹ ಮಾರ್ಕಂಡೇಯ ನದಿಯಿಂದ ಕ್ರಿಯೇಟ್ ಆಗಿರುತ್ತೆ. ಗೊಡಚಿಕ್ಕಿನ ಮಲಕ್ಕಿ ಅಂತ ಬೆಳಗಾವಿನಲ್ಲಿ ಬರುತ್ತೆ. ನೆಕ್ಸ್ಟ್ ಗೋಕಾಕ್ ಫಾಲ್ಸ್ ಬರುತ್ತೆ ಘಟಪ್ರಭಾ ನದಿಗೆ. ಹೆಬ್ಬೆ ಫಾಲ್ಸ್ ಇದನ್ನ ಹೇಳಿದೆ, ಕೆಮ್ಮಣ್ಗುಂಡಿ ಚಿಕ್ಕಮಂಗ್ಳೂರು. ಟಿಪ್ಪು ಫಾಲ್ಸ್ ಅಂತ ಬರುತ್ತೆ ಲಕ್ಷ್ಮಣ ತೀರ್ಥ ನದಿಗೆ, ವಿರಾಜಪೇಟೆ ಕೊಡಗಿನಲ್ಲಿ ಬರುತ್ತೆ ಇರ್ಪು ಫಾಲ್ಸ್. ಜೋಗ ಅಥವಾ ಗೇರು ಸೊಪ್ಪೆ ಅಂತ ಬರುತ್ತೆ, ಇದು ಶರಾವತಿ. ಉಂಚಳ್ಳಿ ಫಾಲ್ಸ್, ಇದು ಅಗನಾಶಿನಿ ಅಂತ ಕರಿತೀವಿ. ಉಂಚಳ್ಳಿ ಫಾಲ್ಸ್ ಇನ್ನೊಂದು ಹೆಸರೇ ಜೋಗ ಅಂತ, ಕಪ್ಪು ಜೋಗ ಅಂತ. ಇನ್ನೂ ಒಂದ್ ಹೆಸರಿದೆ ಅದಕ್ಕೆ, ಲೂಷಿಂಗ್ಟನ್ ಫಾಲ್ಸ್ ಅಂತ ಕೂಡ ಅದನ್ನ ಕರೀತಾರೆ. ಮಾಗೋಡ್ ಫಾಲ್ಸ್ ಬೆಡತಿ ನದಿ ಉತ್ತರ ಕನ್ನಡ. ಮಣಿಕರ್ಣ ಮಾಣಿಕ್ಯ ಧಾರ ಇದನ್ನು ಒಂದ್ ಸಾರಿ ಕೇಳಿದಾನೆ ನೆನಪಿಟ್ಕೊಳ್ಳಿ. ಮಾಣಿಕ್ಯ ಧಾರ ಇದು ಕೂಡ ಕೆಮ್ಮಣ್ಗುಂಡಿನಲ್ಲಿ ಬರ್ತಕ್ಕಂಥದ್ದು. ಶಿವನ ಸಮುದ್ರ ಕಾವೇರಿಗೆ, ಸಾತೋಡಿ ಆಗ್ಲೇಳದೆ ಕಾಳಿಗೆ,
ನೋಡಿ ವರಪೋವಾ ಬರುತ್ತೆ, ವರಪೋವಾ ಮಾಂಡೋವಿ ನದಿಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಬೆಳಗಾಂ ವರಪೋವಾ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ ಸೋಗಲ್ ಫಾಲ್ಸ್, ಇದು ನಿಹರ್ ಬಯಲು ಹುಂಗಲದಲ್ಲಿ ಬರುತ್ತೆ. ಸೋಗ್ಲಾ ಬಯಲು ಹುಂಗಲದಲ್ಲಿ ಬರುತ್ತೆ, ರಾಣಿ ಚೆನ್ನಮ್ಮ ನೆನ್ಬಿಟ್ಕೊಂಡ್ರೆ ಗೊತ್ತಾಗುತ್ತೆ. ದೆನ್ ಅರ್ಕಾವತಿ ನನಗೆ ಚುಂಚಿ ಫಾಲ್ಸ್ ಅಂತ ಕೂಡ ಕರಿತಿ. ಕಲ್ಹಟ್ಟಿ ಫಾಲ್ಸ್ ನಿಯರ್ ಕೆಮ್ಮಣ್ಗುಂಡಿ. ಕುಂಚಿಕಲ್ ಫಾಲ್ಸ್ ವರಾಹಿ ನದಿಯಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಬರ್ತದೆ. ಓಕೆ, ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇದಿಷ್ಟು ಕೂಡ ನೀವೇನ್ ಮಾಡಬೇಕು, ನೆನಪು ಇಟ್ಕೊಳ್ಬೇಕು. ನೆಕ್ಸ್ಟ್ ಬರೋಣ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತ. ಓಕೆ, ನೆನಪಿರ್ಲಿ ಸ್ನೇಹಿತರೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಇದು ಗಂಗಾ ಡಾಲ್ಫಿನ್ ಅಂತ ಕೂಡ ಕರಿತೀವಿ. ಏನ್ ನೋಡ್ತಾ ಇದ್ದೀರಲ್ಲ ಈ ಚಿತ್ರ, ಗಂಗಾ ಡಾಲ್ಫಿನ್, ಗಂಗಾ ನದಿಯ ಡಾಲ್ಫಿನ್ ಅಂತ. ಈ ಡಾಲ್ಫಿನ್ ಅನ್ನ ಏನ್ ಮಾಡಿದ್ರು, ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕರೆದ್ರು. ಭಾರತ ಸರ್ಕಾರ ಅಕ್ಟೋಬರ್ 5, 2009 ಗಂಗಾ ನದಿಯನ್ನ ಗಂಗಾ ನದಿಯಲ್ಲಿರ್ತಕ್ಕಂಥ ಡಾಲ್ಫಿನ್ಗಳನ್ನ ರಾಷ್ಟ್ರೀಯ ಜಲಪ್ರಾಣಿ ಅಂತೇಳಿ ಘೋಷಣೆ ಮಾಡಿದ್ರು. ಅದರ ವೈಜ್ಞಾನಿಕ ಹೆಸರೇ ಪ್ಯಾಂಟನಿಸ್ಟಾ ಗ್ಯಾಂಗಟಿಕಾ ಅಂತ ಕೂಡ ಕರಿತೀವಿ, ಗ್ಯಾಂಗಸ್ಟಿಕಾ ಅಂತ. ಗಂಗಾ ನದಿಯಲ್ಲಿ ಹಿಂದೆ ಬಹಳಷ್ಟು ಇದ್ವಿವು, ಅದಕ್ಕಾಗಿದ್ದಕ್ಕೆ ಗಂಗಾ ಡಾಲ್ಫಿನ್ ಅಂತ ಕರೆದ್ರು. ಬಟ್ ಇತ್ತೀಚೆಗೆ ಅದರ ಮಾಲಿನ್ಯತೆ, ಆಮೇಲೆ ಅಣೆಕಟ್ಟುಗಳು, ಬ್ಯಾರೇಜ್ಗಳು, ಇವುಗಳೆಲ್ಲ ನಿರ್ಮಾಣ ಆಡೋದ್ರಿಂದ ಇವುಗಳ ಸಂಖ್ಯೆ ಕುಸಿದು ಹೋಯ್ತು. ಹಂಗಾಗಿ ಸುಮಾರು ಹಾಗೆ ಕುಸಿದ್ರಿಂದನೇ ಇದನ್ನ ರಾಷ್ಟ್ರೀಯ ಜಲಚರ ಪ್ರಾಣಿ, ಅದರ ಸಂರಕ್ಷಣೆಗಾಗಿ ಕಾರ್ಯವನ್ನ ಕೈಗೊಂಡ್ರು. ನಮ್ಮಲ್ಲಿ ಇತ್ತೀಚೆಗೆ ಒಂದು ಅಳತೆ ಮಾಡಿದ ಪ್ರಕಾರ 3,700 ಡಾಲ್ಫಿನ್ಗಳು ನಮ್ಮಲ್ಲಿ ಇವೆ ಅಂತ ಹೇಳಿದ್ರು. ಅದ್ರಲ್ಲಿ 960 ಇರೋದೇ ಅಸ್ಸಾಂ ಅಲ್ಲಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ನಾನು ಅಸ್ಸಾಂ ಅಲ್ಲಿ ಬರ್ತಕ್ಕಂತಹ ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣವಾಗಿರೋ ಮಜುಲಿ ಐಲ್ಯಾಂಡ್ಸ್ ಏನಿದೆ, ಇದನ್ನ ಯಾಕೆ ಸಂರಕ್ಷಣೆ ಮಾಡಿದ್ರು ಅಂದ್ರೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಡಾಲ್ಫಿನ್ಗಳ ಸಂಖ್ಯೆ ಜಾಸ್ತಿ ಇತ್ತು, ಅದರ ಸಂರಕ್ಷಣೆಗಾಗಿನೇ ಇದನ್ನ ಏನ್ ಮಾಡಿದ್ರು, ಸಂರಕ್ಷಣೆ ಮಾಡ್ಲಿಕ್ಕೆ ಅಂತ ಅಂದ್ರು. ಹಂಗಾಗಿ 962 ಅಸ್ಸಾಂ ಅಲ್ಲಿ ಕಂಡು ಬರೆದ್ರೆ, 1,275 ಉತ್ತರ ಪ್ರದೇಶದ ಗಂಗಾ ನದಿ ಭಾಗದಲ್ಲಿ ಇವು ಕಂಡು ಬರ್ತವೆ. ಹಂಗಾಗಿ 2009 ಇದನ್ನ ಏನ್ ಮಾಡಿದ್ವಿ, ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಇದನ್ನ ಕರೆದ್ವಿ. ಇದಿಷ್ಟು ಕೂಡ ಮಾಹಿತಿ ತುಂಬಾ ಚೆನ್ನಾಗಿತ್ತಲ್ವಾ? ಹಂಗಾದ್ರೆ ಒಂದು ಲೈಕ್ ಬಂತ ಹೇ, ಒಂದು ಲೈಕ್ ಹಾಕಬೇಕು ನೀವು. ನೆಕ್ಸ್ಟ್ ಬರೋಣ, ಇದ್ರ ಬಗ್ಗೆಲೂ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಕೈಗಾ ಅಣುಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ ಅಂತ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ನಮ್ಗೆಲ್ಲ ಗೊತ್ತಿದೆ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು, ಅದರಲ್ಲೂ ಕಾಳಿ ನದಿಯ ಎಡದಂಡೆಯಲ್ಲಿ ಇರ್ತಕ್ಕಂಥದ್ದು. ಇತ್ತೀಚೆಗೆ ನೆನ್ಪಿಟ್ಕೊಳ್ಳಿ, ಕಾಳಿ ನದಿ ಕೂಡ ಒಂದು ದೊಡ್ಡ ರೆಕಾರ್ಡ್ ಬ್ರೇಕ್ ಅನ್ನು ಕೂಡ ಮಾಡ್ತಾ ಬಂತು. ಹಾಗಾಗಿ ಭಾರತದಲ್ಲಿ 3ನೇ ಅತಿ ದೊಡ್ಡ ಪರಮಾಣು ಶಕ್ತಿ ಕೇಂದ್ರ ಅಂತ ಕೂಡ ಇದನ್ನ ಕರಿತೀವಿ. ಯಾಕೆಂತಂದ್ರೆ ಪರಮಾಣು ವಿದ್ಯುತ್ ಅನ್ನ ತಯಾರ್ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ತುಂಬಾನೇ ಕಷ್ಟಕರ ಕೆಲಸ ಆಗಿತ್ತು. 1969 ಅಂತ ನಮ್ಮಲ್ಲಿ ಇದನ್ನ ಕೈ ಹಾಕ್ತಾ ಬಂದ್ವಿ. ಹಂಗಾಗಿ ಮಹಾರಾಷ್ಟ್ರದ ತಾರಾಪುರ ಕೇಂದ್ರ ಆದ್ರೆ ಅನಂತರ ಎಲ್ಲಾ ಕಡೆ ಸ್ಥಾಪನೆ ಮಾಡ್ತಾ ಬಂದ್ವಿ. ನಮ್ಮಲ್ಲಿ ಕಾರವಾರ ಜಿಲ್ಲೆ ಅಥವಾ ಉತ್ತರ ಕನ್ನಡ ಜಿಲ್ಲೆ ಅಂತ ಏನ್ ಕರಿತೀವಿ, ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯ್ತು. ಹಂಗಾಗಿ ಈಗ ಅಟೋಮಿಕ್ ಪವರ್ ಸೆಕ್ಟರ್ ನ ಕೂಡ KAPS ಅಂತ ಕರಿತೀವಿ, ಇದನ್ನ ಸ್ಥಾಪನೆ ಮಾಡಲಾಯಿತು. ಈ ಒಂದು ಪವರ್ ಸೆಕ್ಟರ್ ಏನ್ ಮಾಡ್ತು ಅಂತಂದ್ರೆ, ಇದಕ್ಕೊಂದು ಹಂಚಿಕೆ ಮಾಡೋದಕ್ಕಾಗಿ ಅನಾಲಿಸಿಸ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾ ಬಂತು. ಈ ರಿಯಾಕ್ಟರ್ ಗಳಲ್ಲಿ ಉತ್ಪಾದನೆ ಆಗುವಂತ 67% ಅನ್ನ ತೆಲಂಗಾಣಕ್ಕೂ ಕೂಡ ಸಪ್ಲೈ ಮಾಡ್ತಾ ಇದೀವಿ, ಆಂಧ್ರ ಪ್ರದೇಶಕ್ಕೆ ಸಪ್ಲೈ ಮಾಡ್ತಾ ಇದೀವಿ, ತಮಿಳ್ನಾಡಿಗೆ ಸಪ್ಲೈ ಮಾಡ್ತೀವಿ, ಕೇರಳಕ್ಕೆ ಸಪ್ಲೈ ಮಾಡ್ತೀವಿ, ಪುದುಚೇರಿಗೂ ಸಪ್ಲೈ ಮಾಡ್ತೀವಿ. 67% ಆಫ್ ಅಣು ರಿಯಾಕ್ಟರ್ ಪವರ್ ಅನ್ನ ಇವುಗಳಿಗೆ ಕೊಡ್ತಾ ಇದೀವಿ. ಕರ್ನಾಟಕ ಎಷ್ಟು ಬಳಸ್ಕೊಳ್ತಾ ಇದೆ ಅಂದ್ರೆ, 33% ರಿಯಾಕ್ಟರ್ ಅನ್ನ ಕರ್ನಾಟಕ ಕೂಡ ನಮ್ಮಲ್ಲಿ ಬಳಸ್ಕೊಳ್ತಾ ಇದೆ. ಆದ್ರೆ ಇದನ್ನೇ ನಾನು ಹೇಳಿದ್ದು, ಕೈಗಾ ಅಣು ಸ್ಥಾವರ ಇತ್ತೀಚೆಗೆ ಒಂದು ವಿಶ್ವ ದಾಖಲೆಯನ್ನ ಕ್ರಿಯೇಟ್ ಮಾಡ್ತು. ಇತ್ತೀಚೆಗೆ ಅಂದ್ರೆ 2018 ಇದು ಕ್ರಿಯೇಟ್ ಆಗಿತ್ತು. ಏನು ಇದರ ಹೊಸದಾಗಿ ಈಗ 5 ಮತ್ತು 4 ಘಟಕಗಳು ಕೆಲಸ ಮಾಡ್ತಾ ಇದಾವೆ. ಈಗ 5 ಮತ್ತು 6ನೇ ಘಟಕಗಳಿಗೆ ನಾವು ಪ್ರೊಫೈಲ್ ನ ಹಾಕಿದೀವಿ. ಬಟ್ ಅದು ಸ್ಟಾರ್ಟ್ ಆಗಿದ್ರೆ ಆಗ್ಬಿಡ್ತಾ ಇತ್ತು, ಬಟ್ ಅದಕ್ಕೆ ಪರಿಸರವಾದಿಗಳ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೆದಿರೋದ್ರಿಂದ ಅದು ಆಗಿಲ್ಲ. ಇತ್ತೀಚೆಗೆ ಅದೇನ್ ಮಾಡ್ತು ಅಂದ್ರೆ, Unit 1 ಏನ್ ಮಾಡಿದ್ರು ಅಂದ್ರೆ, ಕಂಪ್ಲೀಟ್ 941 ದಿನಗಳವರೆಗೂ ಕೂಡ ಅಡೆತಡೆ ಇಲ್ಲದೇನೆ ಇದು ನಡ್ಕೊಂಡು ಬಂತು. 941 ಡೇಸ್. ಓಕೆ,
ಇದು ನಮ್ಮಲ್ಲಿ ಏನಾಯ್ತು ಅಂದ್ರೆ ವರ್ಲ್ಡ್ ರೆಕಾರ್ಡ್ ಆಗೋದಕ್ಕೆ ಕಾರಣ ಆಯ್ತು. ಯಾಕೆ ಅಂತಂದ್ರೆ ಬ್ರಿಟಿಷ್ ರಿಯಾಕ್ಟರ್ ಇದುವರೆಗೂ ಕೂಡ ವರ್ಲ್ಡ್ ರೆಕಾರ್ಡ್ ಅಲ್ಲಿ 940 ಡೇಸ್ ಕೂಡ ಇತ್ತು. ಬಟ್ ಅದಕ್ಕಿಂತ ಒಂದು ದಿನದ ಹೆಚ್ಚಿನ ರಿಯಾಕ್ಟರ್ ಉತ್ಪಾದನೆ ನಮ್ಮಲ್ಲಿ ನಡೀತು. ಹಂಗಾಗಿ ಇದು ವಿಶ್ವ ದಾಖಲೆಯ ಪಟ್ಟಿಗೆ ಕೈಗಾ ಅಣುಸ್ಥಾವರ ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 2018ರಲ್ಲಿ ಕೂಡ ಹೇಳ್ತಾರೆ, ಇದು ಭಾರತದ ಅತ್ಯಂತ ದೊಡ್ಡ ಸಾಧನೆ, ವರ್ಲ್ಡ್ ಲೆವೆಲ್ ಅಲ್ಲಿ ಕೈಗಾ ನಮ್ಮನ್ನ ಸೂಪರ್ ಪವರ್ ನೇಷನ್ಸ್ ಗೆ ಒಂದು ಸೇರ್ಕೊಳ್ಳಕ್ಕೆ ದಾರಿ ಮಾಡಿಕೊಡ್ತು ಅಂತಾನು ಕೂಡ ಹೇಳ್ತಾರೆ. ಆದ್ರೂ IAEAಗೆ ಈಗಲೂ ಕೂಡ ವಿಶ್ವಸಂಸ್ಥೆಯ ಅಟೋಮಿಕ್ ಎನರ್ಜಿ ಸೆಕ್ಟರ್ ನ ಕೇಂದ್ರಕ್ಕೆ ನಮ್ದು ಸದಸ್ಯತ್ವ ಸಿಕ್ಕಿಲ್ಲ. ಸೊ ಇದೆಲ್ಲದ್ರದ್ದು ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಓಕೆ, ಇಂಥ ಹೋರಾಟಗಳ ಅಭೂತಪೂರ್ವವಾದಂತ ವಿಚಾರ ನಿಮ್ಗೆಲ್ಲ ಗೊತ್ತಿದೆ. ಪೊಲೀಸ್ ಸಂಚಿಕೆ ಭಾರತದ ಭೂಗೋಳ ಶಾಸ್ತ್ರದಲ್ಲಿ ಬರ್ತಾ ಇದೆ, ಭಾಗ 10 ಇದು. ನಿರೀಕ್ಷೆ ಮಾಡ್ತಾ ಇರಿ, 2015ರ 1ನೇ ಪರೀಕ್ಷೆ ಮಾಡಿದೀನಿ, 2ನೇ ಪರೀಕ್ಷೆ ಕೂಡ ನಿಮ್ಮದನ್ನ ಸ್ಟಾರ್ಟ್ ಮಾಡಿ ಕೊಡ್ತೇನೆ. ಸ್ಟೇ ವಿತ್ ಅಸ್ ರಮೇಶ್ ಸರ್, ಅಂಡ್ ಗುಡ್ ಲಕ್ ಫಾರ್ ಆಲ್ ದ ಆಸ್ಪಿರೆಂಟ್ಸ್.